ಕಳೆದ ತರಗತಿಯಲ್ಲಿ ನಾವು ವರ್ಣಮಾಲೆ ಇರತಕ್ಕಂಥ 49 ಅಕ್ಷರದ ವಿಭಾಗವನ್ನು ಪರಿಚಯ ಮಾಡಿಕೊಂಡ್ವಿ. ತದನಂತರ ಅಲ್ಲಿರ್ತಕ್ಕಂಥ ಒತ್ತಕ್ಷರಗಳು ಮತ್ತು ಗುಣಿತಾಕ್ಷರ ಪರಿಚಯ ಸ್ವಲ್ಪ ಮಾಡಿರ್ತಾರೆ. ಈಗ ಒತ್ತಕ್ಷರದಲ್ಲಿ ಸಜಾತಿಯ ಸಂಯುಕ್ತಾಕ್ಷರ ಮತ್ತು ವಿಜಾತಿಯ ಸಂಯುಕ್ತಾಕ್ಷರ ಅಂತ ಇದೆ. ಅಕ್ಕ, ಅಣ್ಣ, ಅಜ್ಜ, ಅಪ್ಪ, ಅಮ್ಮ, ಕಲ್ಲು, ಮಣ್ಣು, ಸುಣ್ಣ, ಬೆಣ್ಣೆ ಇವೆಲ್ಲ ಅದೇ ವ್ಯಂಜನಕ್ಕೆ ಅದೇ ವ್ಯಂಜನ, ವ್ಯಂಜನಗಳಿಗೆ ಅದೇ ವ್ಯಂಜನ ಬಂದು ಸ್ವರದ ಸಹಾಯ ಪಡ್ಕೊಂಡ್ರೆ ಅದಕ್ಕೆ ನಾವು ಸಜಾತಿಯ ಸಂಯುಕ್ತಾಕ್ಷರ ಅಂತೀವಿ. ತದನಂತರ ಒಂದು ವ್ಯಂಜನಕ್ಕೆ ಮತ್ತೊಂದು ವ್ಯಂಜನ ಬಂದು ಜೊತೆಗೊಂದು ಒಂದು ಸಹಾಯವಾಗಿ ಸ್ವರಗಳು ಬಂದಿರುತ್ತೆ, ನಾವು ವಿಜಾತಿಯ ಸಂಯುಕ್ತಾಕ್ಷರ ಅಂತೀವಿ. ಅದ್ಯಾವುದು? ಸೌಮ್ಯ, ಕಾರ್ಯ, ಶೌರ್ಯ, ಆಚಾರ್ಯ, ಪ್ರಣತಿ, ಭಕ್ತಿ, ಶಕ್ತಿ, ಮುಕ್ತಿ ಇವೆಲ್ಲ ಪದಗಳಂದರೆ ವಿಜಾತಿಯ ಸಂಯುಕ್ತಾಕ್ಷರ. ಕೆಲವು ಕಡೆ ಒತ್ತಕ್ಷರ ಕರೀತಾರೆ, ಅದು ಕೆಳಗಿನ ಭಾಗ ಇದಕ್ಕೆ ನಾವು ಒತ್ತಕ್ಷರ ಅಂತೀವಿ. ಎರಡೂ ಸೇರಿಸಿ ನಾವು ಸಂಯುಕ್ತಾಕ್ಷರ ಅಂತೀವಿ. ಸಣ್ಣ ಉದಾಹರಣೆ ಗಮನಿಸ್ಕೊಳ್ಬೇಕಾದ್ರೆ ಇಲ್ಲೇ ಇರ್ಬೋದ ನೋಡಿ, ಇದಿಷ್ಟಿದೆಯಲ್ಲ ಈ ಪದ ಇದೆ ನೋಡಿ, ಎನ್ವರ್ತ ಪದ ಮತ್ತು ನೋಡಿ ನಾಗವಾಗ ಬಂದಿದೆ, ಇಷ್ಟು ಸೇರಿಸಿ ಸಂಯುಕ್ತಾಕ್ಷರ. ಅದ್ರ ಮಗು ಇದೆಯಲ್ಲ, ಆ ಮಗು ಬಂದ್ರೆ ಮಾತ್ರ ಒತ್ತಕ್ಷರ. ಒತ್ತಕ್ಷರಗಳೇ ಬೇರೆ, ಸಂಯುಕ್ತಾಕ್ಷರಗಳೇ ಬೇರೆ. ಒಂದು ಯೋಚನೆ ಮಾಡಿದ್ರೆ ಎಲ್ಲ ಸೇರಿಸಿ ಸಂಯುಕ್ತಾಕ್ಷರ, ಅದ್ರ ಮಗು ಮಾತ್ರ ಹೇಳಿದ್ರೆ ಅದಕ್ಕೆ ನಾವು ಒತ್ತಕ್ಷರ ಅಂತ ಕರಿತೀವಿ. ಮುಂದೆ ಅದಾದ್ಮೇಲೆ ಕಾಗುಣಿತ ಅಥವಾ ಗುಣಿತಾಕ್ಷರ ಅಂತೀವಿ. ಕಾಗುಣಿತ ಅಥವಾ ಗುಣಿತಾಕ್ಷರ ಅಂತೀವಿ. ಕತ್ತಲೆ ಕಟ್ಟು, ಕಾಕೇಳಿಗ ನೆನಪಿಸ್ಕೊಳ್ಳಿ, ಎಲ್ ಕೆ ಜಿ ಯು ಕೆ ಜಿ ನೆನಪಿಸ್ಕೊಳ್ಳಿ, ಪ್ಲೇ ಹೋಮ್ ನೆನಪಿಸ್ಕೊಳ್ಳಿ, ಒಂದನೇ ಕ್ಲಾಸ್ ನೆನಪಿಸ್ಕೊಳ್ಳಿ, ಅಂಗನವಾಡಿ ಹೋಗಿ ಅದನ್ನ ನೆನಪಿಸ್ಕೊಳ್ಳಿ, ಒಂದನೇ ಕ್ಲಾಸ್ ಹೋಗ್ಬಿಡಿ. ಈಗ ಅಲ್ಲಿ ತಲೆ ಕಟ್ಟು, ಇಳಿ, ಗುಡಿಸು, ಗುಡಿಸಿಗೊಂದು ದೀರ್ಘ, ಕೊಂಬು, ಕೊಂಬೊಂದಿಳಿ, ಏತ್ವ ಮತ್ತು ಕಪ್ಪ ಇದೆಯಲ್ಲ, ತಲೆ ಕಟ್ಟು, ಇಳಿ, ಗುಡಿಸು, ಗುಡಿಸು, ದೀರ್ಘ, ಕೊಂಬು ಅವೆಲ್ಲ ಪದ ಬರ್ತಾವ. ಅಕ್ಷರ ಇದೆಯಲ್ಲ, ಆ ರೂಪಗಳೆಲ್ಲವನ್ನು ನಾವು ಸ್ವರ ಸಂಕೇತಗಳು ಎಂದು ಕರೆಯುತ್ತೇವೆ. ನೆನಪಿಸ್ಕೊಳ್ಳಿ, ತಲೆ ಕಟ್ಟು, ಇಳಿ, ಗುಡಿಸು, ಗುಡಿಸಿಗೊಂದು ದೀರ್ಘ, ಕೊಂಬು, ಕೊಂಬಿಗೊಂದು ಇಳಿ, ಒಟ್ಟರು ಸುಳಿ, ಎತ್ವ, ಎತ್ವಕ್ಕೊಂದು ದೀರ್ಘ, ಐತ್ವ, ಒತ್ವ, ಒತ್ವಕ್ಕೊಂದು ದೀರ್ಘ, ಆಮೇಲೆ ಔತ್ವ, ಒಂದು ಸೊನ್ನೆ, ಎರಡು ಸೊನ್ನೆ. ಇದನ್ನ ಜ್ಞಾಪಕ ಇಟ್ಕೊಳ್ಳೋದು ಹೇಗೆ, ಇದನ್ನ ಮರೆಯದ ಜ್ಞಾಪಕ ಇಟ್ಕೊಳ್ಳೋದು ಹೇಗೆ ಅಂತಂದ್ರೆ, ಇಲ್ಲಿ ಸಾಮಾನ್ಯವಾಗಿ ಒತ್ತಕ್ಷರ ಇದರಲ್ಲಿ ಗುಣಿತಾಕ್ಷರವನ್ನು ನಮಗೆ ನೀವು ಮರೆಯಬಾರದ ಪರಿಚಯ ಮಾಡ್ತೀನಿ, ಕೇಳಿಸ್ಕೊಳ್ಳಿ, ನಾನು ಮಾಡ್ಕೊಳಿಸ್ಲ. ಕಾಗೆ ತಲೆ ಕಟ್ಟು, ಕಾಡಿ ಕಾಣ್ತಿದ್ಯಾ, ಕಾಣ್ತಿದ್ಯಾ, ಕತ್ತಲೆ ಕಟ್ಟು ಕಾಣ್ತಿದ್ಯಾ, ಓಕೆ ಇಳಿಸ್ನ. ಕಾಕಿಳ್ಳಿ, ಕಾಳಿತ, ಕಾಗುಡಿಸು, ಕಿ, ಕಾಗುಡಿಸಿ ಒಂದು ದೀರ್ಘ, ಕಿ ದೀರ್ಘ ಬಂತವೆ. ನೆಕ್ಸ್ಟ್ ಆಮೇಲೆ ಕಾಕೊಂಬು, ಕು ಕೊಂಬಾಣ್ತಿದ್ಯಾ, ಕಾಕೊಂಬೊಂದಿಳಿ, ಕು, ಕಾಕೊಟ್ಟು ಸುಳಿ, ಕೃ, ಕಾಕೇತುವ ಕೆ ಮೇಲೆ ಫೋಲ್ಡ್ ಮಾಡಿದ್ವಿ ನೋಡಿ, ಕಾಕೇತುವಕ್ಕೊಂದು ದೀರ್ಘ ಕೆ, ಕಾಕೈತುವ ಕೈ, ಕಾಕೋತ್ವ ಕೋ, ಕಾಕೋತ್ವಕ್ಕೊಂದು ದೀರ್ಘ ಕೋ, ಕಾಕೌತ್ವ ಕೌ, ಕಾಕೊಂದು ಸೊನ್ನೆ ಕಂ, ಕಾಕೆಡು ಸೊನ್ನೆ ಕಹ. ಇವೆಲ್ಲ ಸ್ಪಷ್ಟ ಆಗಿದ್ರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಲ್ಲ. ಇದನ್ನ ಯಾಕೆ ನಿಮ್ಗೆ ಹೇಳ್ಕೊಟ್ಟೆ ಅಂದರೆ, ನೀವು FDSDA PDO ನಲ್ಲಿ ಇಡೀ ಆಬ್ಜೆಕ್ಟಿವ್ ಇದೆ, MCQ ಇದೆ, ಟಿಕ್ ಆಗಿ ಬಂದ್ಬಿಡ್ತೀವಿ. ನೀವು KS ಮೇನ್ಸಲ್ಲಿ KS ಎಕ್ಸಾಮ್ ತಗೊಂಡಾಗ ಡಿಸ್ಕ್ರಿಪ್ಟಿವ್ ಬರೀಬೇಕು, ಆಗ ತಪ್ಪುಗಳು ಜಾಸ್ತಿ ಆಗ್ತವೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಜಾಸ್ತಿ. ಮಕ್ಕಳು ಬರೀಕೆ ಮಕ್ಕಳು ಬರೀತಾರೆ, ನನ್ನ ಬರೆಯಕ್ಕೆ ನನ್ನ ಬರೀತಾರೆ, ಓಕೆ, ನಮ್ಮಮ್ಮ ಬರೀಕೆ ನಿಮ್ಮಮ್ಮ ಬರುತ್ತೆ. ಏನಿದೆ ಇನ್ನು 108 ತಪ್ಪು ಮಾಡ್ತೀವಿ, ತಪ್ಪುಗಳು ಆಗದೆ ಇರಬಾರ್ದು ಅಂದರೆ ಗುಣಿತಾಕ್ಷರ ಈ ಒಂದು ಒತ್ತಕ್ಷರ ಪರಿಚಯ ಮುಖ್ಯ. FDSDAದಲ್ಲಿ ಅದು ಕೆಲವು ಪ್ರಮಾಣ ಕಡಿಮೆ ಇದೆ. ನಿಮ್ಮ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗದೆ ಇರಲಿ ಅಂತ ಹೇಳಿ ಎಕ್ಸ್ಕ್ಲೂಸಿವ್ ಆಗಿ ನಾವು ಒಂದು ವಿಚಾರ ತಲೆ ಹಾಕಿದ್ದೀನಿ. ಈ ಬರೋಣ ಬಹಳ ಮುಖ್ಯವಾದ ವಿಷಯದಲ್ಲಿ ನಾಮಪದಗಳು. ಇಡೀ ವ್ಯಾಕರಣನ ಮೂರು ಭಾಗ ಮಾಡ್ಕೊಂಡ್ವಿ. ಗ್ರಾಮರ್ ತುಂಬ ಸುಲಭ, ವ್ಯಾಕರಣ ತುಂಬ ಸುಲಭ. ಎಷ್ಟು ಸುಲಭ ಅಂತಂದರೆ ನೋಡಿ, ಸಂಧಿನಲ್ಲಿ ಗೊತ್ತಿಲ್ಲ ಎಂಬುದು ಯಾವ ಸಂಧಿ ಅಂತಂದರೆ, ಗೊತ್ತಿಲ್ಲ ಎಂಬುದು ಎಕ್ಸಾಂಪಲ್ ಅದು ಬಡ. ಲೋಪಸಂಧಿಗೆ ಒಂದು ಉದಾಹರಣೆ ಕೊಡಿ ಅಂದರೆ ನೀವು ಗೊತ್ತಿಲ್ಲ ಬರೀಬಹುದು. ಇಂಗ್ಲೀಷ್ನಲ್ಲಿ ಐ ಡೋಂಟ್ ನೋ ಬರೀ ಕಪಾಲ್ ಕೊಡಿತೇನೆ ನಾನು ಅಲ್ವೇ. ಕನ್ನಡದಲ್ಲಿ ನೀವು ಲೋಪಸಂಧಿಗೆ ಒಂದು ಉದಾಹರಣೆ ಆಪ್ಷನ್ ಒಂದು ಕೊಟ್ಟಿದ್ರು, ಮನೆಯನ್ನು, ಮನೆಯಿಂದ ಮನೆಗೆ, ಗೊತ್ತಿಲ್ಲ, ಗೊತ್ತಿಲ್ಲ ಟಿಕ್ ಹಾಕಿ ಒಂದು ಮಾರ್ಕ್ಸ್. ಯಾಕೆ ಗೊತ್ತು ಪ್ಲಸ್ ಇಲ್ಲ ಇಸ್ ಕೊಟ್ಟು ಗೊತ್ತಿಲ್ಲ, ಒಂದು ಮಾರ್ಕ್ಸ್ ಲೋಪಸಂಧಿ. ಅದು ಕನ್ನಡದಲ್ಲಿ ನಿಮ್ಗೆ ಗೊತ್ತಿಲ್ಲ ಅಂತ ಬಂದರೂ ಮಾರ್ಕ್ಸ್ ಕೊಡ್ತೀವಿ, ಗೊತ್ತಿದೆ ಅಂತ ಬಂದರೂ ಮಾರ್ಕ್ಸ್ ಕೊಡ್ತೀವಿ. ಲೋಪಸಂಧಿ ಗೊತ್ತಿದೆ, ಗೊತ್ತಾಗುತ್ತಿದೆ ಅಂದರೂ ಲೋಪಸಂಧಿ, ಗೊತ್ತಾಗುತ್ತಿಲ್ಲ ಅಂದರೂ ಲೋಪಸಂಧಿ. ಹೀಗಾಗಿ ಕನ್ನಡ ತುಂಬ ಸುಲಭ ಇದೆ. ಹೀಗೆ ಬನ್ನಿ, ಇಡೀ ವರ್ಣ ಇಡೀ ವ್ಯಾಕರಣವನ್ನು ಮೂರು ಭಾಗ ಮಾಡಿ ವ್ಯಾಕರಣ ಮಾಡ್ಕೊಳ್ಳೋದು ತುಂಬ
ಫಸ್ಟ್ ಸ್ಟೆಪ್. ಒಂದು ನಾಮಪದ, ಯಾವುದು ಹೆಸರನ್ನು ಹೇಳುತ್ತದೆಯೋ ಅದು ನಾಮಪದ. ವೆರಿ ಕ್ಲಿಯರ್. ನಾಮಪದ ಯಾವುದು ಕೆಲಸ ಮಾಡುತ್ತೋ ಅದು ಕ್ರಿಯಾಪದ. ಈಗ ಒಂದು ಫ್ಯಾನ್ ಇದೆ ಅನ್ಕೊಳ್ಳಿ, ಈಗಿರ್ತಕ್ಕಂಥ ಈ ಫ್ಯಾನ್ ನಾಮಪದ. ತಿರುಗ್ತಿದೆಯಾ ಅದು ಕ್ರಿಯಾಪದ. ಇನ್ನೊಂದು ನಾಮಪದ ಹೆಸರು ಹೇಳುತ್ತೆ, ಕ್ರಿಯಾಪದ ಕೆಲಸ ಹೇಳುತ್ತೆ. ಯಾವುದು ಬದಲಾಗದೆ ಹಾಗೆ ಇರುತ್ತೋ, ಚೇಂಜ್ ಆಗಲ್ವೋ, ಅದಕ್ಕೆ ನಾವು ಅವ್ಯಯಗಳು ಎಂದು ಕರೆಯುತ್ತೇವೆ. ಅದು ಮುಗಿಯೋದೇ ಇಲ್ಲ, ಬದಲಾಗುವುದಿಲ್ಲ, ಹೇಗಿತ್ತೋ ಹಾಗಿರುತ್ತೆ. ಇದು ಕಾನ್ಸ್ಟೆಂಟ್ ವರ್ಡ್. ಅದರಲ್ಲಿ ಕೇಳಿಸ್ಕೊಳ್ಳಿ, ಹೆಸರನ್ನು ಹೇಳುವುದು ನಾಮಪದ, ಕೆಲಸ ಹೇಳೋದು ಕ್ರಿಯಾಪದ, ಯಾವುದು ಬದಲಾಗಲ್ವೋ ಅವ್ಯಯ. ಬೆಸ್ಟ್ ಎಕ್ಸಾಂಪಲ್ ರಾಜಕುಮಾರ ಫಿಲಂ ನಾಮಪದ. ಯಾಕೆ? ಒಂದಷ್ಟು ಭಾವನೆ, ಒಂದಷ್ಟು ಫೀಲಿಂಗ್ಸ್ ಇದೆ ರಾಜಕುಮಾರ ಫಿಲಂನಲ್ಲಿ. KGF ಏನು? ಕ್ರಿಯಾಪದ. ಯಾಕೆ? ಬರೀ ಆಕ್ಷನ್ ಇರ್ತಾನೆ, ಕತ್ತಲೆ ಹೊಡಿಯಂತಾನೆ, ಯಾರಿಗೂ ಗೊತ್ತಾಗಲ್ಲ ನಮಗೆ. ಓಕೆ, ಒಟ್ಟು ಹೊಡಿತಿರ್ತಾರಲ್ಲ. ನಾಮಪದ ಏನು? ರಾಜಕುಮಾರ ಫಿಲಂ. ಕ್ರಿಯಾಪದ ಏನು? KGF. ಧಾರಾವಾಹಿ ಏನು? ಅವ್ಯ. ಮುಗಿಯೋದಿಲ್ಲ, ನಾವು ಹುಟ್ಟಾಗಿಂದ ಬರ್ತಾ ಇದ್ದೀವಿ. ಪುಟ್ಟಗೌರಿಯ ಮದುವೆ ತಿಥಿಯವರು ಬರ್ತದೆ, ಪುಟ್ಟಗೌರಿಯ ಮದುವೆ ಬರ್ತು, ನಾವು ಪುಟ್ಟಗೌರಿಯ ತಿಥಿ. ನಾನು ಹುಟ್ಟಾಗಿಂದ ಬರ್ತಾ ಇದ್ದೀನಿ, ಮುಕ್ತ, ಆಮೇಲೆ ಮುಕ್ತ ಮುಕ್ತ, ಆಮೇಲೆ ಮುಕ್ತ ಮುಕ್ತ. ಮತ್ತೆ ಮನೆಯೊಂದು ಮೂರು ಬಾಗಿಲು, ಮನೆಯೊಂದು ನಾಲ್ಕು ಬಾಗಿಲು, ಮನೆಯೊಂದು ಮೂರು ಕಿಟಕಿ. ಎಲ್ಲ ಬಂದಾಗ ನೋಡ್ತಿದ್ದೀವಿ. ನನಗೆ ಮೂರನೇ ಕ್ಲಾಸ್ ಇದ್ದಾಗ ಶುರುವಾಯಿತು ಒಟ್ಟಾರ, ಆಶ್ಚರ್ಯ ಆಗುತ್ತೆ. ನಾನು ಡಿಗ್ರಿ ಮಾಡೋವರೆಗೂ ಒಟ್ಟಾರ ಬರ್ತಾನೆ ಇತ್ತು. ಅದು ಮುಗಿಯಲ್ಲ ಅದು, ಯಾವುದದು? ಧಾರಾವಾಹಿ. ರಾಜಕುಮಾರ ಫಿಲಮು ನಾಮಪದ, KGF ಕ್ರಿಯಾಪದ, ಧಾರಾವಾಹಿಯಲ್ಲಿ ಏನೋ ಅವ್ಯಗಳು. ಇಷ್ಟೇ, ನಾಮಪದ ಕ್ರಿಯಾಪದ ಅವ್ಯಗಳು. ಎಡಗೈ ನಾಮಪದ, ಬಲಗೈ ಕ್ರಿಯಾಪದ. ಎಡಗೈ ನಾಮಪದ, ಬಲಗೈ ಕ್ರಿಯಾಪದ. ಈ ದೇಹ ಇದೆಯಲ್ಲಿ ಮೂವಾದ ಬಲ ಇದೆ, ನಿಂತಿದೆಯಲ್ಲಿ ಏನಿದು? ಅವ್ಯ. ಈ ಹೊಟ್ಟೆ ನೋಡಿ, ಒಂದು ಸಲ ಹೊಟ್ಟೆ ಬಂದರೆ ಅದು ಹೋಗಲ್ಲ, ಇಲ್ಲಿದು ಅವ್ಯ. ಅದು ಒಂದು ಸಲ ಬಂದಮೇಲೆ ಅದು ಮುಗಿಯದ ಕಥೆ, ದಟ್ ಈಸ್ ಅವ್ಯ. ಇಷ್ಟೇ ಗ್ರಾಮರ್. ಏನಂದ್ರೆ ನಾಮಪದ ಕ್ರಿಯಾಪದ ಅವ್ಯ. ಮತ್ತೊಮ್ಮೆ ಹೇಳಿ, ನಾಮಪದ ಕ್ರಿಯಾಪದ ಅವ್ಯ. ಕೇಳಿಸ್ಕೊಳ್ಳಿ, ಯಾವುದೇ ಗ್ರಾಮರ್ ಪ್ರಶ್ನೆ ಬಂದರೂ ನೀವು ಯೋಚನೆ ಮಾಡಬೇಕಾದ್ರೆ, ಇದು ನಾಮಪದದ ಬೇಸಲಿದೆಯೋ, ನೌನ್ ಬೇಸಲಿದೆಯಾ, ವರ್ಬ್ ಬೇಸಲಿದೆಯಾ, ಅವ್ಯಯನ ಅಂತ ಹುಡುಕೊಂಡ್ರೆ ಉತ್ತರ ಸಿಕ್ಕಿರುತ್ತೆ. ಈ ಬರೋಣ ನಾಮಪದ. ನಾನು ಆದಷ್ಟು ಒಂದು ನೆಪ ಕಟ್ಕೊಳ್ಳಿ, ಪರೀಕ್ಷಾ ದೃಷ್ಟಿಯಿಂದನೇ ಪಾಠ ಮಾಡೋದ್ರಿಂದ ನನಗೆ ಮಾರ್ಕ್ಸ್ ಬಹಳ ಇಂಪಾರ್ಟೆಂಟ್. ಹಾಗಾಗಿ ಇಲ್ಲಿ ನಾಮಪದಗಳು ಎಷ್ಟು ಅಂಕಗಳಿಗೆ ಇದೆ ಅಂತಂದರೆ ಆಶ್ಚರ್ಯ ಆಗ್ಬೋದು ನಿಮಗೆ. ಕಳೆದ ವರ್ಷ FDA ಆಶ್ಚರ್ಯ ಆಗ್ತದೆ ನಿಮಗೆ, ಬಿಲಿಟರ್ನ 8 marks, 8 ಅಂಕಗಳಿದೆ. ನನ್ನ ಉದ್ದೇಶ 8 ಅಂಕಕ್ಕೆ 8 ಅಂಕವೂ ಬರಬೇಕು, ಒಂದು ಮಿಸ್ ಆಗ್ತಾರೆ. ಕೇಳಿಸ್ಕೊಳ್ಳಿ, ಎಷ್ಟು ನಾವು ಹೈಸ್ಕೂಲಲ್ಲಿ ಮಕ್ಕಳಿಗೆ ಎಕ್ಸಾಮ್ ಪೇಪರ್ ಮಾಡೋದು, PUC ಕ್ವಶನ್ ಪೇಪರ್ ಮಾಡೋದೇ, ಯಾಕೆಂದರೆ ಮಕ್ಕಳು ಪಾಸ್ ಆಗಲಿ ಅಂತ. ಈ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ನಲ್ಲಿ ಆ ಪಾಪಿಗಳು ಪೇಪರ್ ಕೊಡೋದು ಯಾಕೆ ಅಂದರೆ ಎಲ್ಲರೂ ಫೇಲ್ ಆಗಲಿ ಅಂತ. ಎಷ್ಟು ಸಾಧ್ಯ ಅಷ್ಟು ಜನ ಉದ್ರೋಗ್ರೆ ನೀವು, ಅವ್ರು ಸಮಾನ. ಎಲ್ಲರೂ ಬರೆಯುವಂಥರ ಪೇಪರ್ ಕೊಟ್ಟರೆ ಯಾರು ಕೆಲಸ ಸಿಗುತ್ತೆ? ಕಷ್ಟ ಅಲ್ವೇ. ಹಾಗಾಗಿ ಉದ್ರೋಗ ಪ್ರಮಾಣ ಕಡಿಮೆ ಆಗಬೇಕು ಅಂದರೆ ಇಂಪಾರ್ಟೆಂಟ್. ನಾವೇನೋ ಇನ್ನು ಡೆಪ್ತ್ ಹೋಗ್ಬಿಡೋಣ. ನೋಡಿ, ನಾಮಪದಗಳಲ್ಲಿ 8 ಅಂಕಗಳಿದೆ. ನನ್ನ ಕೇಳಿಸ್ಕೊಳ್ಳಿ, 8ಕ್ಕೆ 8 ಅಂಕವೂ ನಿಮ್ಗೆ ಬರಬೇಕು. ಯಾವುದೇ ಕಾರಣಕ್ಕೂ ಒಂದು ಅಂಕ ಆಚೆ ಈಚೆ ಹೋಗ್ಬಾರ್ದು. ಒಂದು ಮಾರ್ಕ್ಸ್ ಹೋದರೆ ಹೋಗಿತ್ತು FDA ಎಕ್ಸಾಮ್ನಲ್ಲಿ. ಸರ್, ಒಂದು ಮಾರ್ಕ್ಸ್ ಇಂದ ಹೋಯಿತು ಅಂದರು ಅದು ಓದಂಗೆ ಅಲ್ವೇ. ಒಂದು ಮಾರ್ಕ್ಸ್ ಇಂದ ಹೋದ್ರು ಓದಂಗೆ. ಹಾಗಾಗಿ ಒಂದು ಸಾರಿ ಓದ್ರೆ ಕೆಲಸ, ಮತ್ತೆ ತಗೊಳ್ಳೋದು ಬಹಳ ಕಷ್ಟ ಆಗ್ತದೆ. ಕಾರಣ ನಾಮಪದಗಳು ಏನಪ್ಪ ಮಾಡ್ಬೋದು ಅಂದರೆ, ನಾಮ ಎಂದರೆ ಹೆಸರು. ನಾಮ ಅಂದ್ರೆ ಏನು? ಹೆಸರು. ಹೆಸರನ್ನು ಸೂಚಿಸುವ ಪದಗಳಿಗೆ ನಾವು ನಾಮಪದಗಳು ಎಂದು ಕರೆಯುತ್ತೇವೆ. ಯಾವ ಹೆಸರು? ಎಲ್ಲವೂ. ಯಾವ ವಸ್ತುಗಳನ್ನು ನೋಡ್ತೀವೋ ಅದಕ್ಕೆ ಏನಂತ ಕರೀತಾ ಇದ್ದೀವೋ ಎಲ್ಲವನ್ನ ಇನ್ ಜನರಲಿ ಸಾಮಾನ್ಯವಾಗಿ ನೋಡೋದಕ್ಕೆ ನಾವು ನಾಮಪದಗಳು ಎಂದು ಕರೆಯುತ್ತೇವೆ. ನಾಮಪದದ ಮೂಲ ರೂಪಕ್ಕೆ ನಾವೇನು ಕರಿತೀವಿ ಅಂದರೆ ನಾಮ ಪ್ರಕೃತಿ ಎಂದು ಕರೆಯುತ್ತೇವೆ. ಏನು ಕರಿತೀವಿ? ನಾಮ ಪ್ರಕೃತಿ ಅಂತೀವಿ. ನಾಮಪದದ ಮೂಲ ರೂಪ, ಅದರ ಒಳರೂಪ, ಅದರ ಮೂಲ, ಅದರ ಒಟ್ಟಾರೆಯ ಒಳಾರ್ಥ ರೂಪ ಇದೆ. ಅದಕ್ಕೆ ನಾವು ನಾಮಪದದ ಮೂಲ ರೂಪಕ್ಕೆ ನಾವು ನಾಮ ಪ್ರಕೃತಿ ಅಥವಾ ಪ್ರಾತಿಪದಿಕ ಎಂದು ಕರೆಯುತ್ತಾರೆ. ಸಂಸ್ಕೃತ ಭಾಷೆಯಲ್ಲಿ ಪ್ರಾತಿಪದಿಕ ಅಂತ ಕರೀತಾರೆ, ಕನ್ನಡದಲ್ಲೂ ಪ್ರಯೋಗ ಮಾಡ್ತೀವಿ ನಾವು. ಹಾಗಾಗಿ ಮತ್ತೊಮ್ಮೆ ಕೇಳಿಸ್ಬೇಕು, ಪ್ರಶ್ನೆ ಕೇಳ್ತಾರೆ, ನಾಮಪದದ ಮೂಲ ರೂಪಕ್ಕೆ ನಾಮ ಪ್ರಕೃತಿ
ಅಥವಾ ಪ್ರಾತಿಪದಿಕ ಎಂದು ಕರೆಯುತ್ತೇವೆ. ಪ್ರಕೃತಿ ಅಂದರೆ ಏನು? ನ್ಯಾಚುರಲ್, ಸಹಜವಾಗಿರೋದು. ಮೂಲ ಹೇಗಿದೆಯೋ ಹಾಗಿರೋದು. ಮಗು ಹುಟ್ಟಿದಾಗ ಹೇಗಿತ್ತೋ ಹಾಗೆ ಇದ್ರದು ನಾಮ ಪ್ರಕೃತಿ, ಮೂಲ ರೂಪ. ಬಟ್ಟೆ ಹಾಕಿಲ್ಲ ಅದಕ್ಕೆ, ಹೆಣ್ಮಗು ಆಯಿತು ಹೆಣ್ಮಗು ಬಟ್ಟೆ ಹಾಕ್ತೀವಿ, ಗಂಡು ಮಗು ಆಯಿತು ಗಂಡು ಮಗು ಬಟ್ಟೆ ಹಾಕ್ತೀವಿ. ಹೇಗಿತ್ತೋ ಮಗು ಹಾಗೆ ಇದ್ರೆ ಅದು ನಾಮ ಪ್ರಕೃತಿ. ಯಾವುದು ನಾಮ ಪ್ರಕೃತಿ ಅಂದರೆ ಪ್ರಕೃತಿ, ಮನೆ, ಹಸು, ಕರು, ಕಲ್ಲು, ಬೆಟ್ಟ, ಮಣ್ಣು, ಗುಡ್ಡ, ರಮೇಶ, ಶಂಕರ, ಎಲ್ಲ ಇದೆಲ್ಲ ಹುಟ್ಟಿ ಅಂದ್ರೆ ನನಗೆ ಇನ್ನೂ ಇಲ್ಲಿ ಬಂದೇ ಇಲ್ಲ. ನನಗೆ ಒಟ್ಟಾರೆಯಾಗಿ ಎಲ್ಲ ಪದಗಳಿಗೆ ನಾವು ಪ್ರಕೃತಿ ಅಂತೇವೆ. ಈ ನಾಮ ಪ್ರಕೃತಿಗಳಿಗೆ ವಿಭಕ್ತಿ ಪ್ರತ್ಯಯಗಳು ಸೇರಿದಾಗ ಏನಾಗ್ತವೆವು? ನಾಮಪದಗಳಾಗುತ್ತವೆ. ಮನೆ ಪ್ಲಸ್ ಹೂ ಮನೆಯು ಆಗ್ತದೆ, ರಮೇಶ ಪ್ಲಸ್ ಹೂ ರಮೇಶನೂ ಆಗ್ತದೆ, ಪುಷ್ಪ ಪ್ಲಸ್ ಹೂ ಪುಷ್ಪು ಅಂತೀರ, ರಾಮ ಪ್ಲಸ್ ಹೂ ರಾಮು ಅಂತೀರ, ನಾಯಿ ಪ್ಲಸ್ ಹೂ ನಾಯು ಅಂತೀರ, ಹೇಳ್ತೀರಿ ನಾಯಿಯು ಅಂತೀರಿ, ರಮೇಶನು ಅಂತೀರಿ ರಮೇಶನಿಂದ ಅಂತೀರಿ. ಅರ್ಥ ನಾಮ ಪ್ರಕೃತಿಗಳಿಗೆ ನಾಮ ವಿಭಕ್ತಿ ಪ್ರತ್ಯಯಗಳು ಅಥವಾ ವಿಭಕ್ತಿ ಪ್ರತ್ಯಯಗಳು ಅಥವಾ ನಾಮ ಪ್ರತ್ಯಯಗಳು ಅಂತ ಕರಿತೀವಿ. ಇವು ಸೇರಿಕೊಂಡರೆ ಒಂದು ನಾಮಪದ ಆಗ್ತದೆ. ಸಣ್ಣದಾಗಿ ನೋಡ್ತಾರೆ, ಕೇಳಿಸ್ಕೊಳ್ಳಿ ನೋಡಿ. ಈಗ ಹೂ ಅಂತಿದೆ ಅಂದ್ಕೋಣ, ಈ ಹೂಗೆ ಹೂ ಸೇರಿಸಿದ್ರೆ ಇದು ಹೂ ಹೂ ಆಗ್ತದೆ ಅಲ್ವಾ, ಫ್ಲವರ್. ಯಾವ ಸರಿ ಅಂದ್ರೆ ಇದು ಸರಿ ಇದು ಸರಿ ಹೂ ಸರಿನೋ ಹೂ ಸರಿನೋ ಅಂದ್ರೆ ಎರಡೂ ಸರಿ. ವ್ಯತ್ಯಾಸ ಏನಂದ್ರೆ ಇದು ನಾಮ ಪ್ರಕೃತಿ, ಇದು ನಾಮ ಪದ. ಇದು ನಾಮ ಪ್ರಕೃತಿ, ಇದು ನಾಮ ಪದ. ಸರ್ ಹಾಗಾದ್ರೆ ಇದು ನಾಮ ಪದ ಅಲ್ಲ ಅಂದ್ರೆ ಇದು ನಾಮ ಪದವೂ ಹೌದು ನಾಮ ಪ್ರಕೃತಿಯೂ ಹೌದು. ನೀನ್ ಯಾರು ಅಂದ್ರೆ ಗಂಡಸು, ನೀನ್ ಯಾರು ಅಂದ್ರೆ ಹುಡುಗ, ನೀನ್ ಯಾರು ಅಂದ್ರೆ ಮನುಷ್ಯ, ಸರಿತಾನೆ? ನೀನ್ ಯಾರು ಅಂದ್ರೆ ಯುವಕ, ನೀನ್ ಯಾರು ಅಂದ್ರೆ ಹುಡುಗಿ, ನೀನ್ ಯಾರು ಅಂದ್ರೆ ಪುಷ್ಪ, ನೀನ್ ಯಾರು ಅಂದ್ರೆ ಶಂಕರ್, ಎಲ್ಲ ಉತ್ತರ ಆಗ್ತದಲ್ಲ. ದ ಒಂದು ತುಂಬಾ ಪರ್ಟಿಕ್ಯುಲರ್, ಅಲ್ಲಿಗೆ ಹೋಗಿಂತ ಮುಂದೆ ಈ ಜನರಲ್ ಏನಂತೀವಿ, ನೀನು ಯಾರು ಅಂದ್ರೆ ಮನುಷ್ಯ ಅಂತೀವಲ್ಲ, ಮನುಷ್ಯ ಅಂದ್ಮೇಲೆ ಒಳಗೆಲ್ಲ ಹೋಗ್ತೀವಿ, ಇದು ಹೆಣ್ಣೋ ಗಂಡು ಅಂತ ನೋಡ್ತೀವಲ್ಲ. ಹಾಗಾಗಿ ಇದು ಮನುಷ್ಯ ಅನ್ಬೋದು, ಇದು ನೀನು ಹೆಣ್ಣಾದ್ರು ಅಂದ್ಕೋ ಗಂಡಾದ್ರು ಅಂದ್ಕೋ, ಒಟ್ಟಲ್ಲಿ ಅದು ಹೆಣ್ಣಾಗ್ಲಿ ಗಂಡಾಗ್ಲಿ ಮನುಷ್ಯದ. ಹಾಗಾಗಿ ಇದು ನಾಮಪದವೂ ಹೌದು ನಾಮ ಪ್ರಕೃತಿಯೂ ಹೌದು. ಅದರಲ್ಲಿ ಮೂಲ ಉತ್ತರ ಏನು? ನಾಮ ಪ್ರಕೃತಿ. ಹೂ ಹೂವು ವ್ಯತ್ಯಾಸ ಗಮನಿಸ್ಕೊಳ್ಳಿ, ನಾಮ ಪ್ರಕೃತಿ ನಾಮಪದ. ನಾಮಪದದ ಮೂಲ ರೂಪಕ್ಕೆ ನಾವು ನಾಮ ಪ್ರಕೃತಿ ಅಥವಾ ಪ್ರಾತಿಪದಿಕ ಎಂದು ಕರೆಯುತ್ತೇವೆ. ಅರ್ಥ ಆಯ್ತಲ್ಲ? ಮುಂದೆ ಇದನ್ನು ನಾವು ಮುಖ್ಯವಾಗಿ ಅದರಲ್ಲಿ ನಾವು ಒಟ್ಟು ಎಂಟು ಭಾಗ ಮಾಡ್ತೀವಿ. ನಾಮಪದಗಳ ಮೂಲ ಭಾಗ ಎಂಟು, ಇಲ್ಲಿವರೆಗೆ ಇಲ್ಲಿವರೆಗೆ. ಇದಾದ್ಮೇಲೆ ಇದನ್ನು ಬೇರೆ ಬೇರೆ ಅಧ್ಯಯನ ಮಾಡ್ತೀವಿ. ಅದು ನಾನೀಗ ಇದನ್ನು ನಾನು ಪ್ರತ್ಯೇಕವಾಗಿ ರೆಡಿ ಕೂಡ ಅಧ್ಯಯನ ಮಾಡ್ಕೊಂಡು ಮಾಡೋಣ. ಇಷ್ಟು ಆಗ್ತದೆ. ಎಷ್ಟಕ್ಕೆ ಎಂಟು ನಾಮಪದದ ವಿಧಗಳು ಎಷ್ಟು ಎಂದರೆ ಎಂಟು ವಿಧಗಳಿವೆ ಎಂದು ಕರೆಯುತ್ತಾರೆ. ಅದರಲ್ಲಿ ಮತ್ತೊಂದು ಪ್ರಕಾರವಾಚಕವು ಸೇರಿಸ್ಕೊಂಡಿದ್ದೀವಿ. ಭಾವನಾಮೇಲೆ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋಣ. ಈ ಬರೋಣ ಕೆಲವರಿಗೆ ಇದ್ರ ಬಗ್ಗೆ ಸಣ್ಣ ಪರಿಚಯ ಇರ್ಬೋದು. ಸಣ್ಣ ಪರಿಚಯ ಎಫ್ಡಿ ಎಸ್ಗೆ ಪ್ರಯೋಜನ ಆಗಲ್ಲ. ನೀ ಏನು ತಿಳ್ಕೊಂಡಿದೆಯೋ ಅದನ್ನು ಆಳವಾಗಿ ತಿಳಿದಿರಬೇಕು. ಯಾವಾಗಲೂ ಎಫ್ಡಿ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಗೆ ಉತ್ತರಗಳಲ್ಲಿ ಪರಿಪಕ್ವತೆ ಇರಬೇಕು. ಅದರ ಆಳ ಮತ್ತು ಅಗಲ ಹರವು ನೋಡ್ತಾರೆ, ವಿಸ್ತೃತ ನೋಡ್ತಾರೆ. ಹಾಗಾಗಿ ಇದನ್ನು ಆದಷ್ಟು ಸಾಧ್ಯವಾದಷ್ಟು ನಾವು ಒಳಹೊಕ್ಕಿ ಪರಿಚಯ ಮಾಡಿಕೊಳ್ಳೋಣ. ನಾಮಪದಗಳನ್ನು ನಾವು ಎಂಟು ವಿಧಗಳಾಗಿ ಮಾಡ್ತೇವೆ. ಅದರಲ್ಲಿ ಮೊದಲನೇದಾವುದು ಅಂದರೆ ವಸ್ತುವಾಚಕಗಳು ಎನ್ನುತ್ತೇವೆ. ತುಂಬ ಜನ ಅಂದ್ಕೊಂಡಿದ್ದಾರೆ ವಸ್ತುವಾಚಕ ಎಂದರೆ ಬರೀ ವಸ್ತುಗಳ ಬಗ್ಗೆ ಹೇಳುವುದು, ವಾಚಕ ಎಂದರೆ ಪದ, ವಸ್ತು ಎಂದರೆ ಏನು ಸರ್? ಒಂದು ಅಂಶ, ಪೆನ್ ಒಂದು ವಸ್ತು, ನಾನು ಹಾಕಿರೋ ಕೋಟ್ ಒಂದು ವಸ್ತು, ಇದು ಒಂದು ವಸ್ತು, ಒಂದು ಫ್ಯಾನ್ ಒಂದು ವಸ್ತು, ಒಂದು ಬೋರ್ಡ್ ಒಂದು ವಸ್ತು, ಇವಿಷ್ಟೇ ವಸ್ತುವಾಚಕ ಇಲ್ಲ. ವಸ್ತುವಾಚಕಗಳು ಎಂದರೆ ವಿಸ್ತೃತವಾದ ಅರ್ಥ, ವಾಸ್ಟ್ ಮೀನಿಂಗ್. ಏನಪ್ಪ ಅಂದರೆ ನಾವು ನೋಡುವಂತ ನೋಡದಿರುವಂಥ, ಕೇಳುವಂತ ಕೇಳಿಸಿಕೊಳ್ಳದಿರುವ, ಜಡ ನಿರ್ಜಡ, ಚಲಿತ ಅಚಲಿತ, ಗೋಚರ ಅಗೋಚರ, ವಿಸಿಬಲ್ ಇನ್ವಿಸಿಬಲ್, ಮುಟ್ಟಬಹುದು ಮುಟ್ಟದೇ ಇರಬಹುದು, ಇರಬಹುದು ಇಲ್ಲದೇ ಇರಬಹುದು, ಕೇಳಿರ್ಬೋದು ಕೇಳದೇ ಇರಬಹುದು, ಎಲ್ಲ ಚರಾಚರ ವಸ್ತುಗಳನ್ನೂ ಸೇರಿಸಿ
ನನ್ನನ್ನು ಸೇರಿಸಿ ಮನುಷ್ಯ ನಾವ್ಯಾರು ಓಡಾಡುವ ತಿರುಗಾಡುವ ಬದುಕಿರುವ ಜೀವಿಸುವ ಬೆಳೆಯುವ ಕೊನೆಗೊಮ್ಮೆ ಸಾಯುವ ಒಂದು ವಸ್ತು. ಅದಕ್ಕೆ ಮನುಷ್ಯನನ್ನ ಮಾನವ ಸಂಪನ್ಮೂಲ ಎಂದು ಕರೆಯುತ್ತಾರೆ. ಒಂದು ಗಿಡ ಅದು ಯಾಕೆ ಅದು ಒಂದು ಸಂಪನ್ಮೂಲ ವಸ್ತು? ಯಾಕೆಂದ್ರೆ ಗಿಡ ಅದು ಬದುಕಿರುವ ಬೆಳೆಯುವ ಕೊನೆಗೊಮ್ಮೆ ಸಾಯುವ ಚಲಿಸದಿರುವ ಒಂದು ಪ್ರಾಣಿ ನೋಡಿ ನೋಡಿ ನಡೆದಾಡುವ ನೆಗೆಯುವ ಜಿಗಿಯುವ ಬದುಕಿರುವ ಸ್ವಲ್ಪ ಮಟ್ಟಿಗೆ ಆಲೋಚಿಸುವ ಒಂದು ವಸ್ತು. ಹಾಗಾಗಿ ಎಲ್ಲವನ್ನೂ ಸೇರಿಸಿದಂತೆ ನಾವು ವಸ್ತುವಾಚಕಗಳೆಂದು ಕರೆಯುತ್ತೇವೆ. ಬರೀ ವಸ್ತು ಅಲ್ಲ, ಪ್ರಾಣಿ ಪಕ್ಷಿ ಗಿಡ ಮರ ಮನುಷ್ಯ ಕಲ್ಲು ಮಣ್ಣು ಎಲ್ಲವೂ ಚರಾಚರ ವಸ್ತುಗಳು. ಏನು ನೋಡ್ತೀರೋ ನೋಡಲ್ವೋ ಕೇಳ್ತೀರೋ ಕೇಳಿಸ್ಕೊತೀರೋ ಕೇಳಿಸ್ಕೊಳ್ಳಲ್ವೋ ಎಲ್ಲ ಪದಗಳು. ಈ ಗಾಳಿ ಬಿಸಿದೆ, ಗಾಳಿ ಸುಯೇನೆ ಹಿಡ್ಕೊಳ್ಳೋಕ್ಕಾಗಲ್ಲ ಗಾಳಿ, ಬೆಂಕಿ ಒಳಗೆ ತಪ್ಪಿಡೋಕ್ಕಾಗಲ್ಲ ಬೆಂಕಿನ. ಯಾಕೆ? ಅದು ನೋಡ್ತೀವಿ, ಅದು ಫೀಲ್ ಆಗ್ತದೆ ಅಷ್ಟೇ. ಓಕೆ, ಅದನ್ನು ಫೀಲ್ ಆಗ್ತದೆ. ಈಗ ಎಲ್ಲವನ್ನೂ ನಾವು ಫೀಲ್ ಮಾಡ್ಕೊಳ್ಳೋಕ್ಕಾಗಲ್ಲ ನಾವೀಗ. ಹಾಗಾಗಿ ಇವೆಲ್ಲವನ್ನೂ ನಾವು ಇದ್ದೇವೆ ವಸ್ತು ವಾಚಕ ಎಂದು ಕರೆಯುತ್ತೇವೆ. ಅದನ್ನೇನು ಮಾಡ್ತೀವಿ ನಾವು ಇನ್ನೂ ಒಳಗಡೆ ಹೋದರೆ ನಿಮ್ಗೆ ಗೊತ್ತಿಲ್ಲ ಅಂತಿದ್ದೀನಿ. ವಸ್ತುವಾಚಕ ಅಂದ ತಕ್ಷಣ ಮೂರು ಭಾಗ ಅಂಕಿತ ನಾಮ ರೂಢನಾಮ ಅನುವರ್ತನ ಮಾಡ್ಬಿಡ್ತಾರೆ. ಇಲ್ಲಿ ಸಾಮಾನ್ಯವಾಗಿ ಏನ್ ಮಾಡ್ತೀವಿ ನಾವು ಅಂತ ನಾವು ಅಂದ್ರೆ ರೂಢನಾಮ ಅಂಕಿತ ನಾಮ ಅನುವರ್ತನಾಮ ಅಂತ ನೋಡ್ತೀವಿ. ಏನ್ ನೋಡ್ತೀವಿ ನಾವು? ರೂಢನಾಮ ಅಂಕಿತ ನಾಮ ಅನುವರ್ತನಾಮ ಅಂತ ನೋಡ್ತೀವಿ ಜನರಲ್ಲಿ. ಆದ್ರೆ ಮತ್ತೊಂದು ವಿಭಾಗ ಇದೆ, ವಸ್ತುವಾಚಕವನ್ನ ಪ್ರೈಮರಿ ಸ್ಟೇಜ್ನಲ್ಲಿ ಎರಡು ಭಾಗ ಮಾಡ್ಕೋತೀವಿ. ಒಂದು ವರ್ಗವಾಚಿ, ಮತ್ತೊಂದು ಘಟಕವಾಚಿ. ವರ್ಗವಾಚಿ ಅಂದ್ರೆ ಏನು? ಗುಂಪು ಗುಂಪಲ್ಲಿ ಅಧ್ಯಯನ ಮಾಡೋದು. ವರ್ಗ ಅಂದ್ರೆ ಗ್ರೂಪ್ ಅಲ್ಲಿ ವರ್ಗ ಅಂದ್ರೆ ಗುಂಪಿನಲ್ಲಿ ಏನು ಅಧ್ಯಯನ ಮಾಡೋದು. ಫಾರ್ ಎಕ್ಸಾಂಪಲ್ ಪ್ರಾಣಿ ಪಕ್ಷಿ ಪ್ರಕೃತಿ, ಪ್ರಾಣಿ ಪಕ್ಷಿ ಮನುಷ್ಯ ಗಿಡ ಮರ ಇವೆಲ್ಲ ಯಾಕೆ ವರ್ಗವಾಚಿ ಅಂದ್ರೆ ಪ್ರಾಣಿ ಅಂದ ತಕ್ಷಣ ಒಂದು ಗುಂಪು ಒಂದು ಸಮುದಾಯ ಅಧ್ಯಯನ ಮಾಡ್ತೀವಿ. ಪ್ರಾಣಿ ಪಕ್ಷಿ ಒಂದು ಗುಂಪು, ಗಿಡ ಒಂದು ಗುಂಪು, ಮರ ಬಳ್ಳಿ ಇವೆಲ್ಲವೂ ಕೂಡ ವರ್ಗವಾಚಿ. ಅದರಲ್ಲಿ ಘಟಕವಾಚಿ ಯಾವುದು ಅಂದರೆ ಪ್ರಾಣಿಗಳಲ್ಲಿ ಏನು ಮಾಡ್ತೀವಿ ನೀವು? ಹುಲಿ ಸಿಂಹ ಚಿರತೆ ಆನೆ ಒಂಟೆ ಕುದುರೆ ಇರುವೆ ಘಟಕವಾಚಿ ಕಾದ ಒಂದು ಭಾಗ. ಮನುಷ್ಯ ನೋಡಿ, ಮನುಷ್ಯ ಅಂದ ತಕ್ಷಣ ಅದ್ರಲ್ಲಿ ಅದನ್ನು ಡಿವೈಡ್ ಮಾಡ್ತೀವಿ ಗಂಡು ಹೆಣ್ಣು. ಮರ ತಗೊಳ್ಳಿ, ತೇಗದ ಮರ ಆಲದ ಮರ ಹೊಂಗೆ ಮರ ನುಗ್ಗೆ ಮರ ಬಳ್ಳಿ ತಗೊಳ್ಳಿ ಅಮೃತ ಬಳ್ಳಿ ಇನ್ಯಾವುದೋ ಕುಂಬಳ ಗಿಡದ ಬಳ್ಳಿ ಅಲ್ವಾ. ಈ ಎಲ್ಲ ಬಳ್ಳಿ ಡಿವೈಡ್ ಮಾಡ್ತೀವಲ್ಲ ಅಂದರೆ ಇಡೀ ಗುಂಪನ್ನೇ ಹೇಳಿದ್ರೆ ಅದು ವರ್ಗವಾಚಿ. ಒಂದೊಂದನ್ನೇ ನಾವು ಬಿಡಿಸಿ ಬಿಡಿಸಿ ಆಳವಾಗಿ ಪರ್ಟಿಕ್ಯುಲರ್ ಆಗಿ ಅದನ್ನೇ ಘಟಕವಾಗಿ ಹೇಳಿದರೆ ಇರೋದು ಘಟಕವಾಚಿಗಳು ಎಂದು ಕರೆಯುತ್ತೇವೆ. ಒಂದೊಮ್ಮೆ ವರ್ಗವಾಚಿ ಮತ್ತು ಘಟಕವಾಚಿ ಆಪ್ಷನ್ ಏನು ಕೇಳ್ತಾನೆ? ಪ್ರಾಣಿ ಎಂಬುದು ಆಪ್ಷನ್ ಒಂದು, ರೂಢನಾಮ ಅಂಕಿತನಾಮ ಅನ್ವರ್ತನಾಮ ಘಟಕವಾಚಿ ಅಂತ ಕೇಳಿದ್ರೆ ಘಟಕವಾಚಿ ಆನ್ಸರ್. ನೀವು ತಗೊಂಡು ರೂಢನಾಮ ಬರೆಯುವಾಗಿಲ್ಲ ಅದನ್ನ. ಓಕೆ, ಇದಿಷ್ಟು ಬಗ್ಗೆ ವಸ್ತುವಾಚಿದ್ದು. ಆಮೇಲೆ ಮತ್ತೆ ಮೂರು ಭಾಗ ಮಾಡ್ಕೋತೀವಿ, ರೂಢನಾಮ ಅಂಕಿತನಾಮ ಅನ್ವರ್ತನಾಮ ಅಂತ ಮಾಡ್ತೀವಿ. ಮತ್ತೊಮ್ಮೆ ಕೇಳಿಸ್ಕೊಳ್ಳಿ ಬರ್ಕೊಳ್ಳಿ, ರೂಢನಾಮ ಅಂಕಿತನಾಮ ಅನ್ವರ್ತನಾಮ. ಈ ಪ್ರಶ್ನೆ ರೂಢನಾಮ ಅಂದ್ರೆ ಏನು? ತುಂಬಾ ಜನ ಪ್ರಶ್ನೆ ರೂಢನಾಮ ಅಂದ್ರೆ ಬೈ ಟೇಲರ್ ಅದೇ ಈಸಿಯಾಗಿ ಬೈ ಪ್ರಾಕ್ಟೀಸ್ ಬರ್ತದೆ ಸರ್. ರೂಢಿಯಿಂದ ಬಂದದ್ದು ರೂಢನಾಮ. ಹೇಗೆ ರೂಢಿಯಿಂದ ಬಂತು ಅಂದ್ರೆ ಭಾಷೆ ಬೆಳೆಯುವಂತ ಅಂತ ಅನ್ಕೊಳ್ಳಿ. ಈಗ ತಾನೇ ಭಾಷೆ ಬೆಳೀತಾ ಇದ್ದ, ನೀವೆಲ್ಲರೂ ಇದ್ರೆ ಭಾಷೆ ಬಗ್ಗೆ ಸಣ್ಣ ಪರಿಚಯ ಇರಲಿ. ಈಗ ತಾನೇ ಭಾಷೆ ಬೆಳೆಯುವಂತ, ಆಗ ನಿಮ್ಮ ಎದುರುಗಡೆ ಒಂದು ದೊಡ್ಡ ಪ್ರಾಣಿ ಬಂತು. ಆ ಪ್ರಾಣಿ ಏನಂದ್ರೆ ಕರ್ರಾಗಿದೆ, ಮುಂದೊಂದು ಬಾಲ ಇನ್ನೊಂದು ಬಾಲ, ಎಲ್ಲ ಕೊಂಬು ಥರ ಇದೆ, ನಿಮ್ಗೆ ಗೊತ್ತಿಲ್ಲ ಕೊಂಬು ಅಂತ. ಆಗ ಎಲ್ಲ ಹೆಣ್ಮಕ್ಳು ಅಂತಂದ್ರು ಇದನ್ನ ಆನೆ 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 ಅಂತ. ಅದನ್ನ ಆ ಪ್ರಾಣಿ ಏನಂತಾರೆ ಅಂತ ಆನೆ. ಎಲ್ಲ ಗಂಡು ಹೆಣ್ಮಕ್ಳು ಆನೆ 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 ಅಂದ್ರು, ಗಂಡು ಮಕ್ಳು ಅಂದ್ರು ಇಲ್ಲ ಇಲ್ಲ ಅದು ಇರುವೆ. ಹೆಣ್ಮಕ್ಳು ಇದು ಆನೆ 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 ಅಂದ್ರು. ಆನೆ ಅನ್ನೋ ಪದ್ದಲ್ಲಿ ಆನೆ ಕಾಣ್ತಿದ್ಯಾ ನೋಡಿ, ಕಾಣ್ತಿದ್ಯಾ ಕಾಣ್ತಿದ್ಯಾ ನೋಡಿ. ಆನೆ ದೊಡ್ಡದು, ಆನೆ ಪದ ಚಿಕ್ಕದು, ಇರುವೆ ಚಿಕ್ಕದು, ಇರುವೆ ಪದ ದೊಡ್ಡದು, ಎಷ್ಟು ಕಾನ್ಫಿಡೆನ್ಸ್ ಇರುತ್ತೆ ಕೇಳಿಸ್ಕೊಳ್ಳಿ. ಅಕಸ್ಮಾತ್ ಹೆಣ್ಮಕ್ಳಂದ್ರು ಆನೆ 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 ಅಂದ್ರು ಎಲ್ಲ ಆನೆ ಅಂದ್ರೆ ಗಂಡು ಮಗಳು ನಾವೇ ಕನ್ನ ಸರ್ ಆನೆ ಅಂತ ನಾವು ಇರುವೆ ಅಂತೀವಿ. ಅಕಸ್ಮಾತ್ ಇರುವೆ ಅನ್ನೋದೇ ರೂಢಿಯಾಗಿ ಹೋಗಿದ್ರೆ ನೋಡಿ ಚೆನ್ನಾಗಿ ಅಮ್ಮ ಅನ್ನೋ ಇರುವೆ ಬರುತ್ತವೆ ಬರೀತಿರ್ಲಿಲ್ವ?
ಸಕ್ಕರೆ ಡಬ್ಬದಲ್ಲಿ ಆನೆಗಳೇ ಬೆರೆತಿರಲಿಲ್ವಾ? ತುಳಿದು ಬಿಟ್ರೆ ಸರ್ ಆನೆ ಕಚ್ಚಿಕೊಂಡು ನಾನು ಅದನ್ನು ಕಾಲು ತಿಳಿತಿರಲಿಲ್ವಾ? ಹಾಗಾಗಿ ಆನೆ ಎನ್ನುವ ಪದ ರೂಢಿಯಿಂದ ಬಂದಿದೆಯೇ ಹೊರತು ಅಲ್ಲಿ ಆನೆ ನಿಮ್ಮ ಕಾಣಲ್ಲ, ಇರುವೆನೂ ಆಗಿದೆ. ಓಕೆ, ಈ ನಾಯಿಗೆ ಸಿಂಹ ಸಿಂಹ ನಾಯಿ ಅಂತ ಕಮೆಂಟ್ ಮಾಡ್ತೀರಿ. ಸರ್ ನಾವು ಈಗ ಮೂರು ಸಿಂಹ ಸಾಕಿದ್ದೀವಿ ಅಂತಿದ್ವಿ, ಮೂರು ಸಿಂಹ ಸಾಕಿದ್ದೀವಿ. ಈ ಹೆಣ್ಮಕ್ಳನ್ನೇ ಅಕಸ್ಮಾತ್ ಇವರನ್ನೇ ಗಂಡು ಇವರನ್ನೇ ಹೆಣ್ಣು ಅಂದ್ಬಿಟ್ಟು ರಪೇಟ್ ಮಾಡ್ತಿದ್ರಿ, ಆಗ ಹೆಸರೇ ಚೇಂಜ್ ಆಗ್ಬಿಡ್ತಿರ್ಲಿಲ್ಲ. ಈಗ ಸ್ಕೂಲ್ನೇ ಜೈಲು, ಜೈಲೇ ಸ್ಕೂಲ್ ಅಂದ್ಬಿಡ್ರಪ್ಪ. ಬರೋರು ನಿಮ್ಮ ಮನೆಯವರು ಎಲ್ಲ ಹೋರಂದ್ರೆ ಜೈಲು ಹೋಗೋರೆ ಸರ್, ನಾಲ್ಕು ಗಂಟೆ ಬರ್ತಾರೆ ಸರ್ ಮನೆಯಲ್ಲಿ. ಮಗು ಬ್ಯಾಗ್ ಗೆಲ್ಬೇಕು ಅಂತಂದ್ರೆ ಅಂಕಲ್ ಜೈಲು ಹೋಗ್ತೀನಿ ಅಂತ, ನಾಲ್ಕು ಗಂಟೆ ಬರ್ತೀನಿ ಅಂತಿಲ್ಲ ಮಗು. ಹಾಗಾಗಿ ಈ ಸ್ಕೂಲೇ ಜೈಲು, ಜೈಲೇ ಸ್ಕೂಲ್ ಏನು ಮಾಡ್ತಿದ್ರಿ? ರೂಢಿ ಪ್ರಾಕ್ಟೀಸ್ ತಾನೇ ಇದೆ. ರೂಢಿ ರೂಢಿಯಿಂದ ಬಂದಂಥ ಪದಗಳೆಲ್ಲವೂ ಏನಪ್ಪ ಅಂತಂದರೆ ರೂಢನಾಮಗಳು, ಬೈ ಪ್ರಾಕ್ಟೀಸ್ ಬರ್ತವೆ. ರೂಢಿಯಿಂದ ಬಂದ ಪದಗಳಲ್ಲಿ ಯಾವುದು ರೂಢನಾಮ? ಯಾವುದು ಯಾವುದು? ಬೆಟ್ಟ, ಮನೆ, ಕಲ್ಲು, ಹೆಣ್ಣು, ಗಂಡು, ಗಿಡ, ಮರ, ಪ್ರಾಣಿ, ಪಕ್ಷಿ ಎಲ್ಲವೂ ಕೂಡ ಯಾವುದು? ಅದಕ್ಕೆ ನಾವು ರೂಢನಾಮ ಬೈ ಪ್ರಾಕ್ಟೀಸ್ ಬಂದಿರೋದು. ಸರ್, ರೂಢನಾಮಗಳನ್ನು ಇಟ್ಕೊಂಡ್ಬಿಟ್ರೆ ಸಮಸ್ಯೆ ಆಗುತ್ತೆ ಅಂತೇಳಿ ನಮ್ಮ ದೈನಂದಿನ ಅನುಕೂಲಕ್ಕಾಗಿ, ನಮ್ಮ ದೈನಂದಿನ ವ್ಯವಹಾರಕ್ಕಾಗಿ ನಾವು ಇಟ್ಟುಕೊಂಡ ಹೆಸರುಗಳೇ ಅಂಕಿತನಾಮಗಳು. ಅಂಕಿತನಾಮ ಅಂದರೆ ನಾವಿಟ್ಕೊಂಡ ಹೆಸರು ಅಷ್ಟೇ, ಇಂಥದ್ದು ಹೇಳಬೇಕು ಅಂತ ನಿಯಮ ಏನೂ ಇಲ್ಲ. ಎಕ್ಸಾಂಪಲ್ ನೋಡಿ, ಈಗ ಹೆಸರೇ ಇಲ್ಲಪ್ಪ, ಭಾಳ ಕಷ್ಟ, ಇಷ್ಟು ಜನ ಇದ್ದೀರಪ್ಪ, ನೀವೆಲ್ಲ ಕುತ್ಕೊಂಡು ಪಾಠ ಕೇಳ್ತಿದ್ದೀರಿ ಅಂತ ಕಳಿಸಿ, ಪಾಠ ಕೇಳ್ತಿದ್ದೀರಿ. ನಿಮ್ಮ ಅಮ್ಮ ಬಂದು ನನ್ನ ಮಗು ಕಳಿಸಿಕೊಟ್ಟು, ಯಾರು ಕಳಿಸಿದ್ರೆ ಎಲ್ಲ ಒಬ್ಬಕ್ಕೆ ಆಚೆ, ನಮ್ಮ ಹುಡುಗಿ ಕಳಿಸಿ ಎಲ್ಲ ಹುಡುಗಿರು ಆಚೆ ಹೋಗ್ಬೇಕು, ಕಷ್ಟ ಆಗೋದು. ಆದರೆ ನಾವು ಹೆಸರಿಟ್ಟು ನೋಡಿ, ಗುರುತು, ಡಿಸ್ಮರ್ ಐಡೆಂಟಿಫಿಕೇಶನ್, ನಮ್ಮನ್ನು ನಾವು ಗುರುತು ಮಾಡಿಕೊಳ್ಳುವುದಕ್ಕಾಗಿ ನಮ್ಮವರೋ ಬೇರೆಯವರೋ ನಾವೇ ನಮಗಾಗಿ ಅಥವಾ ಅವರಿಗಾಗಿ ಇಟ್ಟುಕೊಂಡ ಹೆಸರುಗಳೇನೋ ಅಂಕಿತ ನಾಮಗಳು. ಇದನ್ನ ಇಟ್ಕೊಂಡಿದ್ದು ಐಡೆಂಟಿಫಿಕೇಶನ್, ಐಡೆಂಟಿಟಿ, ಐಡೆಂಟಿಫಿಕೇಶನ್ ಕಾರ್ಡ್ ಇದ್ದಂಗೆ. ಓಕೆ ನೋಡಿ, ಈಗ ನಾನು ಮನೆ ಬರ್ಸೋದನ್ನು ಓದಿಸ್ತು, ನನ್ನ ನೆಂಟಿ ಐ ಡಿ ಕಾರ್ಡ್ ತೋರಿಸಪ್ಪ ಗಂಡ ಅಂತ ಐ ಡಿ ಕಾರ್ಡ್ ತೋರಿಸ್ ಕೇಳ್ತಾಳ, ಅದೇ ಕೇಳಲ್ಲ ರೂಢಿ ಅವಳಿಗೆ, ಅವಳಿಗೆ ನೋಡಿ ನನ್ನ ಗಂಡ, ನನ್ನ ಗಂಡ, ನನ್ನ ರೂಢಿ ಅವಳು, ಕೂಡ ನೆಂಟಿ, ನನ್ನ ಹೆಂಡತಿ, ಕೂಡ ನಾವು ಓದ್ತೀವ. ಇವನೇ ಯೋಗೀಶ್ ಅಂತ ಗೊತ್ತಾಗೋದೇ ಐ ಡಿ ಕಾರ್ಡ್ ಕೇಳ್ತೀವಲ್ಲ, ಇವನೇ ರಮೇಶ್ ಗೊತ್ತಾಗೋದೇ ಐ ಡಿ ಕಾರ್ಡ್ ಕೇಳ್ತೀವಲ್ಲ. ಇಟ್ ಈಸ್ ಐಡೆಂಟಿಫಿಕೇಶನ್. ಯಾವುದೋ ಅಂಕಿತನಾಮ, ಅಂಕಿತನಾಮಗಳನ್ನು ನಾವು ಹೆಸರು ಏಟಿದೀವೋ ಹೆಸರಂತೆ ಇರಬೇಕು ಅಂತ ನಿಯಮ ಏನೂ ಇಲ್ಲ. ಹೆಸರಿಗೆ ಆರೋಗ್ಯ ದಾಸ ಅಂತ ಕೇಳಿಯಪ್ಪ, ಬರೀ ರೋಗ 24 ಗಂಟೆ ಹಾಸ್ಪಿಟ್ಲ್ ಇರ್ತಾರೆ. ಹೆಸರಿಗೆ ಐಶ್ವರ್ಯ ಬರೀ ಭಿಕ್ಷೆ ಇರ್ತಾರೆ. ಹೆಸರಿಗೆ ನವಕೋಟಿ ನಾರಾಯಣ 1 ರೂಪಾಯಿ ಕಂಡಿದ್ದಾರೆ. ಹೆಸರಿಗೆ ಯೋಗೀಶ್ ಅಬ್ಬ 20 ವರ್ಷ ಬರೀ ಪಾಠನೇ ಮಾಡ್ತಿದ್ದೀನಿ ಅಲ್ವೇ, ಯೋಗೀಶ್ ಅಂತ ಯೋಗ ಇರ್ಬೇಕು, ರಾಷ್ಟ್ರಪತಿ ಪ್ರಧಾನಮಂತ್ರಿ ಆಗಿರ್ತಾರೆ, 20 ವರ್ಷ ಬರೀ ಪಾಠನೇ ಮಾಡ್ತಿದ್ದೀನಿ ಅಲ್ವೇ, ಇದು ಯೋಗೀಶ. ಓಕೆ, ರಮೇಶ ಈಗ ನೋಡಿ, ನಮ್ಮ ಸ್ಕೂಲ್ ಮಗು ಇದೆ ಸೌಜನ್ಯ ಅಂತ, ಪಾಪಿ ಸೌಜನ್ಯವೇ ಇಲ್ಲ. ನನ್ನ ನಾದಿ ಸೌಮ್ಯ ಅಂತ, ಪಾಪಿ ಸೌಮ್ಯನೇ ಇಲ್ಲ. 24 ಗಂಟೆ ತಗತ ಕುಣಿತಿರ್ತದೆ, ಸೌಮ್ಯ ವಿಚಿತ್ರ. ಒಮ್ಮೆ FDHD ಡಿಫ್ರೆಂಟ್ ಟೈಮ್ ಸ್ಕೂಲ್ ಪಾಠ ಮಾಡ್ತಿದ್ದಾರೆ, ಆಗ ಮುಂದೆ ಹುಡುಗಿ ಕೊಡ್ತಿದ್ದೆ ಸ್ಫುರದ್ರೂಪಿ ಹೆಣ್ಣು, ಹಾಕ್ತಾನೆ ಪಿ ಯು ಸಿ ಮುಗಿಸಿ ಡಿಗ್ರಿ ಜಾಯ್ನ್ ಆಗಿದೆ, SDA ತಗೊಂಡಿದ್ದೆ ಮಗು. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಎರಡು ಕಣ್ಣು ಚಂದ ಪಳ 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 ಚಂದ ಕಾಣ್ತವೆ ಕಣ್ಣು, ಎರಡು ಕಣ್ಣಲ್ಲಿ ಎಷ್ಟು ಬ್ಲಡ್, ಎಷ್ಟು ಕಾಂತಿ ಇದೆ. ಇದನ್ನು ಪಾಠ ಮಾಡ್ತಾ ನಾನು ಹೀಗೆ ಹೇಳ್ತಿದ್ದೆ, ಅನ್ವರ್ತನ ಅನ್ವರ್ತನ ಪಾಠ ಮಾಡಬೇಕಾದ್ರೆ ಹಾಗೆ ಪಾಠ ಮಾಡ್ತಾ ನೋಡಿ ಎಷ್ಟು ಚೆನ್ನಾಗಿರ್ತವೆ ಹುಡುಗಿ ಅಂದರೆ, ನೋಡಿ ಸರ್ ಎಂಥ ದುರ್ ಇದೇ ಕಾಲ ಮಾಡ್ತಿದ್ದಾನೆ ಆ ಹುಡುಗಿ ಅಂತ. ಸರ್ ನೋಡಿ ಸರ್, ನನ್ನ ಎಂಥ ದುರ್ ಅಂತ ಅಂದರೆ ನನ್ನ ಹೆಸರು ನೇತ್ರ ಅಂದರೆ ಸರ್, ಬಟ್ ಇನ್ನು ಕಣ್ಣು ಕಾಣಲ್ಲ ಅಂತ ಹೊಟ್ಟೆ ಚುರು ಅಂತ. ಯಾಕೆ ಹೇಳಿ, ಹೆಸರಿಗೆ ನೇತ್ರ ಎರಡು ಕಣ್ಣು ಕಾಣಲ್ಲ, ಹೆಸರಿಗೆ ನಯನ ದೃಷ್ಟಿ ಇಲ್ಲ, ಹೆಸರಿಗೆ ಕುಳ್ಳಪ್ಪ ಎತ್ತರ ಕಾಣ, ಹೆಸರು ಬೆಳ್ಳಿಯಪ್ಪ ಕರಗಿರ್ತಾನೆ. ಇಲ್ಲ ಎಷ್ಟು ವ್ಯತ್ಯಾಸ ಇರ್ತದೆ, ಹೆಸರು ತಕ್ಕಂತೆ ಇಲ್ಲಿದ್ದೀವಿ ನಾವು, ಚಾನ್ಸಸ್ ಇರಲ್ಲ. ಹಾಗೆ ಇವ್ರು ಸುಮ್ಮನೆ ಐಡೆಂಟಿಟಿ ಗುರುತು ಮಾಡ್ಕೋಬೇಕಲ್ಲಪ್ಪ, ನಾವು ಇಟ್ಕೊಂಡಿರ್ತೀವಿ ಅಷ್ಟೇ. ನಾವು ಹಿಂದೆ ಚೆನ್ನಾಗಿರ್ತೀವಿ, ಕರಗಿದ್ರೆ ಕರಿಯಪ್ಪ ಅಂತಿದ್ದವರು, ಬೆಳೆದ್ರೆ ಬೆಳ್ಳಿಯಪ್ಪ ಅಂತಿದ್ರು, ಮೋಟಿದ್ರೆ ಮೋಟಮ್ಮ ಅಂತಿದ್ದವರು, ಮೋಟಿದ್ರೆ ಮೋಟಮ್ಮ ಕುಳ್ಳಮ್ಮ. ಓಕೆ, ಹಾಗಾಗಿ ಈ ಅಲ್ಲೇ ಗೊತ್ತಾಗ್ತಿದ್ದವರು ಇವರು ಮೋಟಮ್ಮ. ಈಗ ನಾಯಿ ಬೆಳೆಸ್ಬಿಡ್ತಾರೆ. ಓಕೆ ನೋಡಿ, ಸಿಂಕಿ ಪಿಂಕಿ ರಿಂಕಿ ಎಕ್ಸೆಪ್ಟ್ ಡಾಂಕಿ ಆ್ಯಂಡ್ ಮಂಕಿ, ಎರಡು ಪದ ಬಿಟ್ಟು ಎಲ್ಲ ಹೆಸರಿದ್ದೀವಿ ನಾವು, ಎಕ್ಸೆಪ್ಟ್ ಡಾಂಕಿ ಆ್ಯಂಡ್ ಮಂಕಿ. ವಾಪಸ್ ಬರೋಣ, ಯಾವ ನಾಮ ಇದು? ಅಂಕಿತ ನಾಮ. ಆಸ್ಟ್ ವೆರಿ ಇಂಪಾರ್ಟೆಂಟ್, 2020 ಎಕ್ಸಾಮ್ ಆಗ್ತದೆ ಅಂತ ಕಣಿ ಗೊತ್ತಿಲ್ಲ ನನಗೆ, ಆಗ್ಬೋದು ಇಲ್ಲೋ, ಎಲ್ಲ ಬರ್ತೀರಿ ಎಕ್ಸಾಮ್ ಆಗ್ತದೆ, ಕೊರೋನಾ ಹೋದ್ರೆ ಕೊರೋನಾ ಬರ್ತದೆ ಅಂತ ಗ್ಯಾರಂಟಿ. 2020 ಯಾವ ತಿಂಗಳು ಅಂತ ಗೊತ್ತಿಲ್ಲ ನನಗೆ, ಬಟ್ ಎಕ್ಸಾಮ್ ಮಾಡ್ತಾರೆ 2020 or 2021 ಬರೋ ಪೇಪರಲ್ಲಿ ಇರುತ್ತೆ ಕ್ವಶನ್. ಅನ್ವರ್ಥ ನಾಮ ಅಂದರೆ ಏನು? ಅಪ್ಲೈಡ್, ಅಪ್ಲಿಕೇಶನ್, ಅನ್ವಯ ಆಗಿದೆ.
ಯಾವುದದು ಅನ್ವರ್ತನಾಮ. ಅನ್ವರ್ತನಾಮ ಅಂದರೆ ಅದು ಆ ವ್ಯಕ್ತಿಯ ಸ್ವಭಾವ, ಗುಣ, ನಡವಳಿಕೆ, ವಿಚಾರವಂತಿಕೆ, ಜ್ಞಾನ, ಪಾಂಡಿತ್ಯ, ಓಕೆ, ಅವನ ವಿಶೇಷ ಜ್ಞಾನ, ವಿಶೇಷವಾದಂಥ ಕೌಶಲಗಳು, ಅವನ ಆಚಾರ ವಿಚಾರ ಎಲ್ಲ ಸೇರಿಸಿ ನಾವು ಒಟ್ಟಾರೆಯಾಗಿರುವುದು ಅನ್ವಯವಾಗುವಂತೆ ಇರುವುದಕ್ಕೆ ನಾವು ಅನ್ವರ್ತನಾಮ ಅಂತೀವಿ. ನಾನು ಪಾಠ ಮಾಡ್ತೀನಿ ಕಳ್ಳ ಅಂದರೆ ನಾನು ಶಿಕ್ಷಕ ಅಂತೀನಿ. ನಾನು ಪಾಠ ಮಾಡ್ತೀನಿ ಕಳ್ಳ ಅಲ್ಲ ಶಿಕ್ಷಕ. ನಾನು ಎಂಟು ಪುಸ್ತಕ ಬರ್ತೀನಿ ಎಂತ ಹೇಳ್ತೀನಿ ನೀವು ಲೇಖಕ ಅಂತ. ಮತ್ತೆ ಮಧ್ಯೆ ಅದನ್ನು ನಾನು ಏನು ಮಾಡ್ತೀನಿ ಮಾರಾಟ ಮಾಡ್ತೀನಿಪ್ಪ ಏನಂತ ಇದಕ್ಕೆ ನೀವು ವ್ಯಾಪಾರಿ ಅಂತೀನಿ. ಮತ್ತೆ ಮಧ್ಯೆ ಪೂಜೆ ಮಾಡ್ತೀನಿ ಪೂಜಾರಿ ಅಂತೀನಿ. ಅರ್ಚನೆ ಮಾಡ್ತೀನಿ ಅರ್ಚಕ ಅಂತೀನಿ. ನಟನೆ ಮಾಡ್ತೀನಿ ನಟ ಅಂತೀನಿ. ನರ್ತನ ಮಾಡ್ತೀನಿ ನರ್ತಕ ಅಂತೀನಿ. ಬಿತ್ ಕಾಲು ಮಾಡ್ಕೊಂಡೆ ಕುಂಟ ಅಂತ ನಾನು ಕುಂಟ ಅಂತಿರಲ್ಲ. ಹಾಗಾಗಿ ಕುಂಟ, ಎಳವ, ಕುರುಡ, ಮೂಗ, ಸೊತ್ತ, ಪಂಡಿತ, ಬುದ್ಧಿವಂತ ಎಲ್ಲ ಹುದ್ದೆಗಳು ಕೂಡ ರಾಷ್ಟ್ರಪತಿ, ಪ್ರಧಾನಮಂತ್ರಿ, ಉಪನ್ಯಾಸಕ, ಶಿಕ್ಷಕ ಇವೆಲ್ಲ ಪದಗಳು ಯಾವುದು ಅಂದರೆ ಅನ್ವರ್ತನಾಮ ಅಪ್ಲೈ ಆಗೋದು. ಇದರ ಸಾಮಾನ್ಯ ವಾಕ್ಯ ಅಂದರೆ ರೋಗಿ, ಪೂಜಾರಿ, ಅರ್ಚಕ ಇವೆಲ್ಲ ಪದಗಳು ಕೂಡ ಯಾವುದು ಅನ್ವರ್ತನಾಮ. ಇಲ್ಲಿ ಇನ್ನೊಂದಿದೆ, ಕೆಲವು ಸಲ ಹೇಳ್ತಾರೆ ಅಂದರೆ ಹಿಮಾಲಯ ಎನ್ನುವಂಥ ಪದವನ್ನು ಅನ್ವರ್ತನಾಮಕ್ಕೆ ಸೇರಿಸ್ತಾರೆ. ಯಾಕೆ ಹಿಮಾಲಯ ಅನ್ವರ್ತನಾಮ ಅಂದರೆ ತುಂಬ ಸಾರಿ ಅಂಕಿತರಾಮ ಕೇಳಿದ್ದಾರೆ ಅದನ್ನು ಅನ್ವರ್ತನಾಮ ಅಂಕಿತರಾಮ ಕೇಳ್ತಾರೆ ಈ ಹಿಮಾಲಯ ಯಾಕೆ ಹಿಮಾಲಯವನ್ನು ನಾವು ಅನ್ವರ್ತನಾಮ ಕೇಳಬೇಕು ಅಂದರೆ ಹಿಮ ಆವರಿಸ್ಕೊಂಡಿದೆ. ಹಿಮ ಆವರಿಸಿಕೊಂಡಿರ್ತಕ್ಕಂಥ ಒಂದು ಪರ್ವತವನ್ನು ನಾವು ಹಿಮಾಲಯ ಅನ್ನೋದು. ಚಾಮುಂಡಿ ಬೆಟ್ಟದಲ್ಲಿ ಹಿಮ ಇದ್ದರೆ ಅದನ್ನು ನಾವು ಹಿಮಾಲಯ ಅಂತ ಕರೆಯಲ್ಲ. ಹಿಮವತ್ ಗೋಪಾಲಸ್ವಾಮಿ ಬೆಟ್ಟ ಅಂತೀವಿ ನಾವು. ಯಾಕೆ ಹಿಮ ಆವರಿಸ್ಕೊಂಡಿರ್ತೀವಿ ಯಾವಾಗಲೂ ಸದಾಕಾಲ ಅದು ಹಿಮವತ್ ಗೋಪಾಲಸ್ವಾಮಿ ಬೆಟ್ಟ. ಹಿಮವತ್ ಗೋಪಾಲಸ್ವಾಮಿ ಬೆಟ್ಟ ಹಿಮವತ್ ಪರ್ವತ ಅಂತೀವಲ್ಲ ಹಿಮಾಲಯ ಹಿಮವತ್ ಪರ್ವತ ಈ ಪದಗಳು ಮಾತ್ರ ಅನ್ವರ್ತನಾಮಗಳಾಗ್ತವೆ. ಮಾಮೂಲಿ ಗೌರಿ ಶಂಕರ ಶಿಖರ ಮೌಂಟ್ ಎವರೆಸ್ಟ್ ಅಂತೀವಲ್ಲ ಅವೆಲ್ಲವೂ ಕೂಡ ಏನು ಅಂಕಿತನಾಮ. ಈಗ ನಾನು ಎಕ್ಸಾಂಪಲ್ ತಗೊಳ್ಳಿ ಹುಡುಗ ಯಾವ ನಾಮ ಅದು ನೋಡೋಣ ಇಲ್ಲಿ ಪ್ರತಿಕ್ರಿಯಿಸ್ಕೊಳ್ಳಿ. ಮನುಷ್ಯ ವರ್ಗವಾಚನ, ಹುಡುಗ ಘಟಕವಾಚನ, ಅದರಲ್ಲಿ ಹುಡುಗ ಯಾವ ನಾಮ ನೋಡೋಣ, ಅದರಲ್ಲಿ ಯೋಗೀಶ ಏನು ಅಂಕಿತನಾಮ, ಅದರಲ್ಲಿ ಒಂದು ನಾಮ ಏನು ಶಿಕ್ಷ. ಮತ್ತೆ ನಮ್ಮ ಇದೀರಪ್ಪ ನಿಮ್ಮ ಹೆಸರು ರಮೇಶ ಯಾವ ಈಗ ನೀವು ಒಂದು ಹುಡುಗ ನೀವು ಯಾವ ನಾಮ ನೀವು ನೋಡೋಣ. ನಿಮ್ಮ ತಂದೆ ಹೆಸರಿಟ್ರು ಏನು ಶಂಕರ್ ಅಂಕಿತನಾಮ. ನೀವು ಕೂತ್ಕೊಂಡು ಪಾಠ ಕೇಳ್ತಿದ್ಯಾ ಈಗ ಯಾರು ನಿನ್ನ ವಿದ್ಯಾರ್ಥಿ ಎಲ್ಲ ಕೆಲಸ ಮಾಡ್ತಿದ್ಯಾ ಯಾವ ಹುದ್ದೆ ಮಾಡ್ತಿದ್ಯಾ ನೀನು ಶಿಕ್ಷಕನ ನಿನ್ನಲ್ಲಿ ಅನ್ವರ್ತನಾಮ ಆಗ್ತದೆ. ನೋಡನಾಮ ಅಂಕಿತನಾಮ ಅನ್ವರ್ತನಾಮ ಇವಿಷ್ಟು ವಸ್ತುವಾಚಕದ ಮೂರು ಭಾಗ. ಇದು ಪ್ರೈಮರಿ ಸ್ಟೇಜ್ ಸೆಕೆಂಡರಿ ಪ್ರಾಥಮಿಕ ವರ್ಗ ಇದು ಇದು ದ್ವಿತೀಯ ವರ್ಗದಲ್ಲಿ ಥೀಮ್ ಮಾಡ್ಕೋತೀವಿ. ಇದಾದರೆ ಭಾಳ ಇಂಪಾರ್ಟೆಂಟು ಇದನ್ನು ಕೇಳ್ತಾನೆ 2020 ಯಾವುದು ಗುಣವಾಚಕ. ಇಂಗ್ಲೀಷ್ನಲ್ಲಿ ಅಡ್ಜೆಕ್ಟಿವ್ ಅಂತ ಹೇಳ್ತಾರೆ ಏನಂತಾರೆ ಅಡ್ಜೆಕ್ಟಿವ್. ಕನ್ನಡದಲ್ಲಿ ಗುಣವಾಚಕ, ಗುಣನಾಮ, ಗುಣವಿಶೇಷಣ ಮತ್ತು ವಿಶೇಷಣ ಅಂತೀವಿ ನಾವು. ಇವೇನಂತಾರೆ ಅಂದರೆ ಆ ವ್ಯಕ್ತಿ, ಸ್ಥಳ, ಪ್ರದೇಶ ಎಲ್ಲದರ ಅದರ ಗುಣ ಸ್ವಭಾವ ಮೂಲ ಗುಣವನ್ನು ಹೇಳುವುದಕ್ಕೆ ನಾವು ಗುಣವಾಚಕ ಎಂದು ಕರೆಯುತ್ತೇವೆ. ಈ ವ್ಯತ್ಯಾಸ ಗಮನಿಸ್ಕೊಳ್ಳಿ. ಗುಣವಾಚಕಕ್ಕೂ ಅನ್ವರ್ತನಾಮಕ್ಕೂ ವ್ಯತ್ಯಾಸ ಇದೆ. ಅನ್ವರ್ತನಾಮಗಳು ಬದಲಾಗ್ತವೆ. ಇದು ಶಿಕ್ಷಕ ಅಂದ್ಕೊಂಡಿದ್ದೀರಿ, ಆಚೆ ಕಳ್ಳ ಇರ್ಬೋದಪ್ಪ ನಿಮ್ಗೆ ಗೊತ್ತಿದೆಯಾ, ಇಲ್ಲ ಶಿಕ್ಷಕ ಇದ್ದೀನಿ ಒಳ ಕಳ್ಳ ಇರ್ಬೋದಪ್ಪ ನಾನು ಕದೀಮ ಇರ್ಬೋದು ನಿಮ್ಗೇನು ಗೊತ್ತಿದೆ ಶಿಕ್ಷಕ ಅಂದ್ಕೊಂಡಿದ್ದೀರಿ. ನಂದು ವೃತ್ತಿ ಬೇರೆ ಆಗ್ತದೆ, ನನ್ನ ಕೆಲಸ ಬೇರೆ ಆಗ್ತದೆ. ನೋಡಿ ನಾನು ಈಗ ಇಲ್ಲಿ ಶಿಕ್ಷಕ, ಮನೆಗೆ ಹೋಗಿ ಪಾಠ ಪಾಠ ಹೆಂಡತಿ ಕಬಾರ್ ಕೊಡಿ ಅಲ್ಲ, ಮನೆಗೆ ಹೋದಾಗ ನಾನು ಅಲ್ಲಿ ಗಂಡ ಆಗಿರ್ಬೇಕು, ಪತಿ ಆಗಿರ್ಬೇಕು, ಮಗಳಿಗೆ ಅಪ್ಪ ಆಗಿರ್ಬೇಕು. ಓ ಅಲ್ಲೂ ಈಗ ಮುಗಿಸಿ ಮನೆಗೆ ಹೋಗ್ಬಿಟ್ಟು ಅನ್ವರ್ತನಾಮ ಅಂದ್ರೆ ಕಬಾರ್ ಕೊಡಿತಾರೆ. ಓಕೆ, ಅಲ್ಲಿ ನಮ್ಮ ಪಾಠ ಪಾಠ ಮಾಡಿದ್ರೆ ಕಬಾರ್ ಕೊಡಿತಾರೆ. ಯಾಕೆ ಅಲ್ಲಿ ಯಾಕೆ ಅಲ್ಲೂ ಬಿಡ್ಕೊಂಡು ಇಲ್ಲೂ ಬಿಡ್ಕೊತೀಯಪ್ಪ ಅಂದ್ಬಿಟ್ಟು ಸಿ ಏನರ್ಥ ಅಂದ್ರೆ ಇಲ್ಲಿ ಇಲ್ಲಿ ಶಿಕ್ಷಕ ಆಗಿದ್ದೀನಿ ಅಲ್ಲಿ ಪತಿ ಚೇಂಜ್ ಆಗ್ತವೆಲ್ಲ, ಆದರೆ ನಮ್ಮ ಮೂಲ ಗುಣ ಹೋಗುವುದಿಲ್ಲ. ಇಲ್ಲಿ ನಿಮ್ಮದು ಯಾವ ಗುಣ ಇದೆಯೋ ಅದೇ ಗುಣ ಅಲ್ಲೂ ಇರ್ತದೆ. ನೀನು ಗಂಡು ಅಲ್ಲೂ ಗಂಡೆ, ಅಲ್ಲಿ ಹೆಣ್ಣಾಗಲ್ಲ ನೀನು. ನಿನ್ನ ಮೂಲ ಗುಣ ಇದು, ಹುಟ್ಟಿದ ಗುಣ ಸುಟ್ಟರೂ ಹೋಗುವುದು ಅಂತ ಗಾದೆ ಮಾಡ್ತದೆ. ನಾಯಿ ಬಾಲ ಎಂದಿದ್ರು ಡೊಂಕೆ, ಹುಟ್ಟಿದ ಗುಣ ಸುಟ್ಟರೂ ಹೋಗುವುದು ಎನ್ನುವಂತೆ ಮೂಲ ಗುಣವನ್ನು ಹೇಳುವುದು ಗುಣವಾಚಕ ಅಡ್ಜೆಕ್ಟಿವ್. ಯಾವ ಪದಗಳಿದೆ ಅಡ್ಜೆಕ್ಟಿವ್ನಲ್ಲಿ?
ಕೇಳಿಸ್ಕೊಳ್ಳಿ. ಸುಂದರ ಕುರೂಪ, ಓಕೆ, ಸುಂದರ ಕುರೂಪ, ಹಿರಿಯ ಕಿರಿಯ, ದೊಡ್ಡ ಚಿಕ್ಕ, ಸಣ್ಣ ಪುಟ್ಟ, ಹಳೆಯ ಹೊಸ, ಅವೆಲ್ಲ ಬಣ್ಣಗಳು ಗುಣವಾಚಕ. ಕಪ್ಪು, ಬಿಳುಪು, ನೀಲಿ, ಕೆಂಪು, ಕಂದು, ಎಲ್ಲ ಬಣ್ಣಗಳು ಗುಣವಾಚಕ ಇರ್ತವೆ. ಎಲ್ಲ ಕಲರ್ ಯಾಕೆ ಗುಣವಾಚಕ ಅಂದರೆ ಆ ಬಣ್ಣಗಳು ತನ್ನ ಗುಣವನ್ನು ಬದಲಾಯಿಸಿಕೊಳ್ಳುವುದಿಲ್ಲ. ಯಾವಾಗ ತನ್ನ ಮೂಲ ಗುಣವನ್ನು ಬದಲಾಯಿಸಿಕೊಳ್ಳುವುದಿಲ್ಲವೋ ಅದಕ್ಕೆ ನಾವು ಗುಣವಾಚಕಗಳು ಎಂದು ಕರೆಯುತ್ತೇವೆ. ನೋಡಿ, ಸುಂದರವಾದ ಹುಡುಗಿ ಅಂತ ಬಂದರೆ ಹುಡುಗಿಗೆ ಸುಂದರ ಸೇರ್ಕೊಂಡಿದೆಯಾ? ಸುಂದರ ವಿಶೇಷಣ, ಹುಡುಗಿ ವಿಶೇಷ. ಅನಾಮಿಸ್ಕೊಂಡು ಯಾವುದರ ಮೇಲೆ, ನೋಡಿ, ವಿಶೇಷಣಗಳು ಯಾವುದರ ಮೇಲೆ ಹತ್ತುತ್ತವೆಯೋ ಅದಕ್ಕೆ ನಾವು ವಿಶೇಷಗಳು ಎಂದು ಕರೆಯುತ್ತೇವೆ. ಸುಂದರವಾದ ಅರಮನೆ, ಸುಂದರ ಗುಣವಾಚಕ, ಅರಮನೆ ನಮ್ಮ ಪದ. ಸುಂದರವಾದ ಅರಮನೆ ಎಂದರೆ ಅದು ವಿಶೇಷಣವನ್ನು ಹೊಂದಿರುವಂಥ ಪದ ಆಗ್ತದೆ. ಗುಣವಾಚಕಗಳು ಸಾಮಾನ್ಯವಾಗಿ ತನ್ನ ಮೂಲ ಗುಣವನ್ನು ಬದಲಾಯಿಸಿಕೊಳ್ಳುವುದಿಲ್ಲ. ಮುಖ್ಯ ಇಟ್ಕೊಳ್ಳಿ, ಒಂದಷ್ಟು ಪದ ಪರಿಚಯ ಮಾಡ್ಕೋಣ. ನೋಡಿ, ಸಿಹಿ ಕಹಿ, ಓಕೆ, ಸಿಹಿ ಕಹಿ, ಹೊಸ ಹಿರಿಯ ಕಿರಿಯ, ಹಿರಿದಾದ ಜೀವೆ ಏನೋ ಹೆಜ್ಜೇನು, ಹಿರಿದಾದ ಬಂಡೆ ಏನೋ ಹೆಬ್ಬಂಡೆ, ಹಿರಿದಾದ ಮರ ಹೆಮ್ಮರ, ಹಿರಿದಾದ ಹಾವು ಹೆಬ್ಬಾವು, ಹಿರಿದಾದ ಬಾಗಿಲು ಹೆಬ್ಬಾಗಿಲು, ಕೆಂಪಾದ ಗುಲಾಬಿ ಕೆಂಗುಲಾಬಿ, ಕೆಂಪಾದ ಮಣ್ಣು ಕೆಮ್ಮಣ್ಣು, ಕಪ್ಪಾದ ಮೋಡ ಕಾರ್ಮೋಡ, ಬಿಳುಪಾದ ಕೊಡೆ ಬೆಳಗೊಡೆ, ಹಸಿಯಾದ ಕಡ್ಡಿ ಹಸಿಕಡ್ಡಿ, ಒಣಗಿದ ಕಡ್ಡಿ ಒಣಕಡ್ಡಿ, ಇವೆಲ್ಲ ಏನು ಗುಣ ತಾನೇ? ಅದರ ಮೂಲ ಗುಣ ಬದಲೇ ಒಣಕಡ್ಡಿ ಒಳಗೋಗಿದೆ ಕಡ್ಡಿ ಎಷ್ಟು ಒಣಗೊಳಗಿದೆ ಅನ್ನೋದು ಅದು ಮುಟ್ಟ ಅದು ಫೀಲ್ ಆಗೋದು. ಆಮೇಲೆ ಕೇಳಿಸ್ಕೊಳ್ಳಿ, ಈ ಗುಣವಾಚಕದಲ್ಲಿ ಒಂದಷ್ಟು ಅದು ನೋಡಿದ ಗೊತ್ತಾಗುತ್ತೆ ನಮಗೆ ಅದು ಗುಣ ಹೇಗಿದೆ ಅಂದರು. ಇವೆಲ್ಲವೂ ಕೂಡ ಯಾವುದು? ಗುಣವಾಚಕ. ಇದಾಯಿತು. ನೆಕ್ಸ್ಟ್ ಮುಂದೆ ನೋಡೋಣ, ಸಂಖ್ಯಾವಾಚಕ ನಂಬರ್ಸ್ ಹೇಳುತ್ತೆ. ಒಂದರಿಂದ ಲಕ್ಷ, ಕೋಟಿ, ಒಂದು, ಎರಡು, ಮೂರು, ನಾಲ್ಕು, ಸುಲಭ ಇದೆ. ಓಕೆ, ಈ ಸಮಯದಲ್ಲಿ ತುಂಬ ಕೇಳೋದು ಕಡಿಮೆ ಇದೆ, ಬೇಗ ಹೋಗ್ತೀನಿ. ಅದಕ್ಕೆ ಸಂಖ್ಯಾವಾಚಕ ನಂಬರ್ಸ್ ಒಂದು, ಎರಡು, ಮೂರು, ನಾಲ್ಕು, ಐದು, ಆರು, ಏಳು, ಎಂಟು, ಹತ್ತು, ನೂರು, ಲಕ್ಷ, ಕೋಟಿ, ಇವೆಲ್ಲ ಏನು? ಸಂಖ್ಯಾವಾಚಕ. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಅಂದರೆ ಸಂಖ್ಯೆಯ ವಾಚಕ 2020 ಕೇಳಿದ್ರು. ಸಂಖ್ಯೆಯ ವಾಚಕ ಅಂದ್ರೆಪ್ಪ ಅಂತಂದ್ರೆ ಏನಿಲ್ಲ, ಅದಕ್ಕೆ ಅನೇಯ ಅಥವಾ ಅರು ಎನ್ನುವಂಥ ಪ್ರತ್ಯಸಕ್ಕೆ. ಅನೇಯ ಅಥವಾ ಅರು, ಒಂದು ಅಂತ ಕೊಟ್ಟರೆ ಸಂಖ್ಯಾವಾಚಕ, ಅದನ್ನು ನೀವು ಒಂದನೆಯ ಅಂತ ಬರೀತಿರಲ್ಲ, ನಿಮ್ಮಿರ್ತೀರಿ ಒಂದನೆಯ ಬರೀತಿರಲ್ಲ, ಒಂದನೆಯ, ಒಂದನೇ ಅಲ್ಲ, ಒಂದನೆಯ, ಎರಡನೆಯ, ನೂರನೆಯ, ಹತ್ತನೆಯ, ಇವೆಲ್ಲ ಏನು? ಸಂಖ್ಯೆಯ ವಾಚಕ. ಅದನ್ನೇ ಮನುಷ್ಯರು ಬಂದರೆ ಒಂದು ಒಬ್ಬರು, ಎರಡು ಇಬ್ಬರು, ಮೂರು ಮೂವರು, ನಾಲ್ಕು ನಾಲ್ವರು, ಐದು ಐವರು, ಅವರಿಬ್ಬರು, ಇವರಿಬ್ಬರು, ಪಂಚಪಾಂಡವರು ಅಂತಿವಲ್ಲ, ಹೀಗಾಗಿ ಮತ್ತೊಬ್ಬರು, ಮಗದೊಬ್ಬರು, ಇವೆಲ್ಲವೂ ಕೂಡ ಏನು ಅಂದರೆ ಸಂಖ್ಯೆಯ ವಾಚಕ. ಪ್ರತಿ ವರ್ಷ ಕೇಳ್ತಾರೆ, ಪ್ರಶ್ನೆ ಹೇಗೆ ಬಂದಿದೆ ಅಂತಂದರೆ ಒಂದನೆಯ ಎನ್ನುವಂಥ ಪದದಲ್ಲಿ ಬಂದರೆ ಒಂದು ಸಂಖ್ಯೆಯ ವಾಚಕ ಪ್ರತ್ಯಯ ಯಾವುದು ಅಂತ ಕೇಳ್ತಾರೆ. ಅಲ್ಲಿ ಅನೇಯ ಎನ್ನುವುದು ಸಂಖ್ಯೆಯ ವಾಚಕ ಪ್ರತ್ಯಯ ಆಗ್ತದೆ. ಅದಾದಮೇಲೆ ನೆಕ್ಸ್ಟ್ ಬಹಳ ಇಂಪಾರ್ಟೆಂಟ್ 2020, ಇದು ಇಲ್ಲದೆ ತಿಳಿದ ಪ್ರಶ್ನೆ ಪತ್ರಿಕೆ ಇಲ್ಲ, ಸಾಮಾನ್ಯ ನೋಡಿದ್ದೀರಿ, ಇವೆಲ್ಲ ಎಕ್ಸ್ಪೆಕ್ಟೆಡ್ ಕ್ವೆಶನ್ಸು. ನೋಡಿ, ಪರಿಮಾಣ ವಾಚಕ ಅಂದರೆ ಪ್ರಮಾಣ ಹೇಳುತ್ತೆ, ಪ್ರಮಾಣ ಮೆಷರ್ಸ್ ಅಂದಾಜಿಡದೆ ಅದರ ಅಪ್ರಾಕ್ಸಿಮೇಟ್ ಆಗಿರ್ತಿರುತ್ತೆ. ಪರಿಮಾಣ ವಾಚಕಗಳು ಎಷ್ಟು ಮಟ್ಟಿಗೆ ಅಪ್ರಾಕ್ಸಿಮೇಟ್ ಅಂದರೆ ಕೇಳಿಸ್ಕೊಳ್ಳಿ, ನನ್ನ ಬಳಿ 1 ಕೆಜಿ ವಸ್ತು ಇದೆ, 100 ಗ್ರಾಮ್ ಅಥವಾ 50 ಗ್ರಾಮ್ ವಸ್ತುಗಳಿವೆ, ಓಕೆ, 1 ಮೀಟರ್ ಹೂವಿದೆ ಅಂತ ಹೇಳಿದ್ರೆ ನೀವು ಅದು ಸಂಖ್ಯಾವಾಚಕ. ಈ ಸಂಖ್ಯೆಯ ವಾಚಕ ಹೇಗಾಗ್ತದೆ ಅಂತಂದರೆ ಸಂಖ್ಯೆಯ ವಾಚಕಗಳಲ್ಲಿ ಎಕ್ಸಾಕ್ಟ್ದಲ್ಲ ಅದು ಅಂದಾಜು ಕೊಡ್ತೀವಿ. ಯಾವ ಥರ ಅಂತಂದರೆ ಕೇಳಿಸ್ಕೊಳ್ಳಿ, ಅಷ್ಟು, ಇಷ್ಟು, ಎಷ್ಟು, ಹೆಚ್ಚು, ಕಡಿಮೆ, ಅಲ್ಪ, ಸ್ವಲ್ಪ, ಬಹಳ, ವಿರಳ, ಎಸೆಪ್ಟ್ ಕೇಳುತ್ತೆ ಕೊಡಿ, ಓಕೆ, ಹೆಚ್ಚು, ಕಡಿಮೆ, ಅಲ್ಪ, ಸ್ವಲ್ಪ, ಬಹಳ, ವಿರಳ, ಎರಳ, ಒಂದು ಮಾರು ಅಂತಿರಲ್ಲ, ಒಂದು ಮಾರು ಎಷ್ಟಾಗ್ತಿರ್ಬೇಕು ಅಂತ ಗೊತ್ತಾಗಲ್ಲ, ಎಷ್ಟು ಮೀಟರ್ ಅಲ್ಲ ಉತ್ತೆ ಇರ್ತದೆ ಮಾರು, ಕೆಲವು ಚಿಕ್ಕದಿರೋ ಮಗು ಕೈ ಚಿಕ್ಕದಿರ್ತದೆ ಮಾರು, ಒಂದು ಮಾರು, ಒಂದು ಮೊಡ, ಒಂದು ಗೇಣು, ಒಂದು ಸೇರು, ಒಂದು ಸೇರು ಬೆಣ್ಣೆ ಇದ್ದಿರಲ್ಲ, ಒಂದು ಸೇರು ಅಚ್ಚೇರು, ಇವೆಲ್ಲ ಪದಗಳು ಯಾವಾಗ ಅಂದರೆ ಪರಿಮಾಣ ವಾಚಕಗಳಿವೆಲ್ಲವು. ಪರಿಮಾಣ ಅಂದರೆ 100 ಜನ ಬಂದರು, 100 ಅಂದರೆ 100 ಎಕ್ಸಾಕ್ಟ್ ಪುನಃಸಿಕ್ಸಿರಲ್ಲ, 100, 10, ಲಕ್ಷಾಂತರ, ಇವೆಲ್ಲ ಪದಗಳು ಕೂಡ ಪರಿಮಾಣ ವಾಚಕ ಆಗ್ತವೆ. ಪರಿಮಾಣ ವಾಚಕಗಳು ಸಾಮಾನ್ಯವಾಗಿ
ಒಂದು ಅಂದಾಜನ್ನು ಹೇಳುತ್ತವೆ ಹೊರತು ನಿಖರವಾಗಿ ಹೇಳುವುದಿಲ್ಲ. ನಾನು ನಿಮಗೆ ಜ್ಞಾಪಕ ಮಾಡಕ್ಕೆ ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. ನಾವೆಲ್ಲ ಓದುವಾಗ 7ನೇ ಕ್ಲಾಸ್ ಇಟ್ಕೊಂಡಿದ್ದೀನಿ ನಾನು. ಆಗ ನಮ್ಮ ಸ್ಕೂಲಲ್ಲಿ ಉಪ್ಪಿಟ್ಟು ಕೊಡ್ತಿದ್ರು ಸ್ಕೂಲಲ್ಲಾಗಿ, ಬಿಸಿ ಊಟ ಕೊಡ್ತಾರೆ ಉಪ್ಪಿಟ್ಟು ಕೊಡೋದು. ಒಂದು ವರ್ಷ ಆಯಿತು ಸ್ನೇಹಿತರೆ, ಒಂದು ವರ್ಷ ಆದಮೇಲೆ ನಮ್ಮ ಹೆಚ್ಚು ಡಿಸೈಡ್ ಮಾಡಿದ್ರು, ಒಂದು ವರ್ಷ ಆಗಿದೆ ಉಪ್ಪಿಟ್ಟು ಕೊಡ್ಬೇಕು, ಕೊಡಕ್ಕೆ ಶುರು ಮಾಡಿ ಎಲ್ಲ ಮಕ್ಕಳು ಬದುಕಿವೆ, ಯಾವ ಸತ್ವವಿಲ್ಲ ಅಂದ್ಕೊಂಡು ಖುಷಿ ಆಗ್ತಾರೆ ಅಂದ್ಬಿಟ್ಟು ಒಂದು ಸಮಾರಂಭ ಮಾಡಿದ್ರು. ಏನಂತ, ಉಪ್ಪಿಟ್ಟು ಕೊಡುವ ಕಾರ್ಯಕ್ರಮದ ವಾರ್ಷಿಕೋತ್ಸವ ಸಮಾರಂಭ ಉಪ್ಪಿ ಡೇ ಅಂತ ಹೇಳಿದ. ಉಪ್ಪಿಟ್ಟು ಡೇ ಉಪ್ಪಿ ಡೇ ಮಾಡಿಬಿಟ್ಟು ಆಗ ಅಲ್ಲಿಗೆ ಬಿ ಇ ಒ, ಎಚ್ ಎಮ್, ಹೆಡ್ ಮಾಸ್ಟರು, ಆಮೇಲೆ ಊರ್ ಪಂಚಾಯತ್ ಅಧ್ಯಕ್ಷರೆಲ್ಲ ಬಂದು ಸ್ಟೇಜ್ ಕೂತವ್ರೆ ನನ್ನ ಸದಸ್ಯ ಅಂದ್ಕೊಂಡಿದ್ದೀನಿ. ಆಗ ಇನ್ವೊಕೇಶನ್ ರಾತ್ರಿ ಅನ್ಬೇಕಾದ್ರೆ ನಮ್ಮ ಕ್ಲಾಸಲ್ಲಿ ಒಬ್ಬರು ಪ್ರಾರಂಭಿಸಿದ್ರು ಪ್ರಭಾವಿ ಅಂತ, ಅವಳೇ ಆಗ ದೊಡ್ಡ ಫೀಮೇಲ್ ಸಿಂಗರ್, ಗಾನಕ್ಕೆ ಹೋಗಿಲ್ಲ, ಹುಟ್ಟಿದ್ರು ಅವಳೇ ಆಡೋದು, ಸತ್ರು ಅವಳೇ ಆಡೋದು, ಮಾತಾಡಿದ್ರೆ ಪ್ರಾಮಾಣಿಕ ಪ್ರಾಮಾಣಿಕ ಎಲ್ಲ ಮಕ್ಕಳು ಬೇಗನೆ ಇವಳೇ ಇರೋದ್ರಿಂದ ಗಾನಕ್ಕೆ ಹೋಗಿಲ್ಲ, ನಾವೆಲ್ಲ ಕಾಯಿಲ್ಲ ಅಂತಂದ್ರು ಪಾಪ. ಸರಿ, ಎಚ್ ಎಂ ಪ್ರಭಾಮಣಿಯಿಂದ ಪ್ರಾರ್ಥನೆ ಅಂದರು, ಬಂದು ಶುರು ಮಾಡಿದ್ರು. ಆ ಪಾಪಿ ಒಂದೇ ಗೊತ್ತಿಲ್ಲ, ಗಜಮುಖಂಡೆ ಗಣಪತಿ ಎಲ್ಲಿ 21-25 ವರ್ಷದಿಂದ ಅದೇ ಆಡಿದ್ದೀನಿ, ಏನು ಮುಂದೆ ಗೊತ್ತೇ ಇಲ್ಲ ಅದಕ್ಕೆ. ಸರಿ ಆಯ್ತು, ಬಂದು ಶುರು ಮಾಡಿದ್ರು. ಗಜಮುಖನೇ ಗಣಪತಿ ಅವ್ರ ಹುಡುಗ ಇದ್ದ ಸರ್ ನಾನು ಮಾಡ್ತೀನಿ ಅಂತ ಹೆಚ್ಚು ಬಂಚು ಕೂತ್ಕೊಳ್ಳೋದು. ಈ ಬಿ ಯು ಹಾಡಿ ಬಿಡ್ರಿ ಪಾಪ ಏನು ಮಾಡ್ತಾರೆ ಸರ್, ಸರಿಯಿಲ್ಲ ಅನ್ನೋದು ಇರಲಿ ಕರೀರಿ ಅಂದ್ರೆ ಟಕ ಟಕ ಬಂತ ಕಿತ್ಕೊಂಡ ಮೌತ್ ಪೀಸ್. ಹುಡುಗಿ ಯಾಕೆ ಅಂದ್ರೆ ಮೌತ್ ನಿಂದು ಮೌತ್ ಪೀಸ್ ನಂದು ಅಂತ ಕಿತ್ಕೊಂಡ್ಬಿಟ್ಟು ಶುರು ಮಾಡ್ದೆ. ಸರ್ ಆಡ್ರೆ ಸರ್ ಅಣ್ಣ ಹೆಚ್ಚು ಗಾಬರಿ ಏನು ಆಡ್ತಾನ ಪಾಪಿ, ಬಿ ಯು ಆಡೋಕಂತ ಚೆನ್ನಾಗಿದೆ ಆಡೋದು ಶುರು ಮಾಡ್ದೆ. ಆಡ್ರೆ ಸರ್ ಆಡ್ರಿ ಸರ್, ನಮ್ಮ ಸ್ಕೂಲ್ ಕೊಡ್ತಾರೆ ಉಪ್ಪಿಟ್ಟು ಒಂದೇ ಜಲ ಚಪ್ಪಲ ಹೊಡೆದಿದೆ, ಉಪ್ಪಿಟ್ಟು ಕೊಡೋ ಕಾರ್ಯಕ್ರಮ ಅಲ್ಲ, ಆಯ್ತು ಬಿಡ ಬಾಡ ಮನೆಗೆ ಹೋಗ್ರಿ ಚೆನ್ನಾಗಿ ಆಡ್ತಾನೆ ಬಿಡೋ ರಿಲೇಟೆಡ್ ಸೇಮ್ ಸಹ ಅಂದ್ರು ಆಡಪ್ಪ. ಸರಿ, ನಮ್ಮ ಸ್ಕೂಲ್ ಕೊಡ್ತಾರೆ ಉಪ್ಪಿಟ್ಟು ಒಂದು ಹೆಚ್ಚು ಮುಂದಕ್ಕೆ ಕೇಳೋ ಇರಲಿ ಸರ್, ಪಲ್ಯ ಬೇಡ ನಮ್ಮ ಪಲ್ಯ ಚೆನ್ನಾಗಿಲ್ಲ ಆಡ್ತೀರಿ ಸರ್ ಶುರು ಮಾಡ್ತಾನೆ. ನಮ್ಮ ಸ್ಕೂಲ್ ಕೊಡ್ತಾರೆ ಉಪ್ಪಿಟ್ಟು ನಮಗೆಲ್ಲ ಇಷ್ಟಿಷ್ಟು, ಹೆಚ್ಚೆಮ್ ಮಾತ್ರ ಅಷ್ಟಷ್ಟು ನೋಡಿ, ನಮಗೆಲ್ಲ ಇಷ್ಟಿಷ್ಟು, ಹೆಚ್ಚೆಮ್ ಮಾತ್ರ ಅಷ್ಟಷ್ಟು. ಯಾವ ವಾಚಕ ಇದು? ಪರಿಮಾಣ ವಾಚಕ. ಪರಿಮಾಣ ವಾಚಕಗಳು ಎಂದರೆ ಏನು? ಅಷ್ಟು ಇಷ್ಟು ಎಷ್ಟು ಇವೆಲ್ಲ ಯಾವ ವಾಚಕ? ಪರಿಮಾಣ ಜ್ಞಾಪಿಸ್ಕೊಳ್ಳಿ, ಉಪ್ಪಿಟ್ಟು ಜ್ಞಾಪಿಸ್ಕೊಂಡ್ರೆ ಒಂದು ಮಾರ್ಕ್ಸ್ ಬರ್ತದೆ, ಉಪ್ಪಿಟ್ಟು ಜ್ಞಾಪಿಸ್ಕೊಂಡ್ರೆ ಒಂದು ಮಾರ್ಕ್ಸ್ ಪರಿಮಾಣ ವಾಚಕ. ಆಮೇಲೆ ಅವರಪ್ಪ ಅಂದರೆ ಪ್ರಕಾರ ವಾಚಕ. ಅದು ತುಂಬ ಸುಲಭ, ಪ್ರಕಾರ ಟೈಪ್ಸ್ ಹೇಳ್ತದೆ, ಅಂತಹ ಇಂತಹ ಎಂತಹ ಇಂತಿಂತಹ ಅಂತಂತಹ. ಓಕೆ, ಇವೆಲ್ಲ ಯಾವುದು? ಪ್ರಕಾರ ವಾಚಕ ಟೈಪ್ಸ್ ವಿಧಗಳು, ಇಂತಿಂತಹ ಅಂತಂತಹ ಎಂತಂತಹ ಇವೆಲ್ಲ ಯಾವುದು? ಅದು ಪ್ರಕಾರ ವಾಚಕ. ನೆಕ್ಸ್ಟ್ ಭಾಳ ಇಂಪಾರ್ಟೆಂಟು, ಇದನ್ನು ಸಾಮಾನ್ಯ ಕೇಳ್ತಾರೆ ಭಾವವಾಚಕ ಅಥವಾ ಭಾವನಾಮ. ಯಾವ ವಾಚಕ ಅದು? ಭಾವನಾಮಗಳು ಮತ್ತು ಭಾವವಾಚಕ. ಏನಪ್ಪ ಭಾಳ ಮುಖ್ಯ ಅಂದರೆ, ಮನುಷ್ಯನಿಗೆ ಒಂದಷ್ಟು ಭಾವನೆಗಳಿದೆ, ಫೀಲಿಂಗ್ಸ್ ಇರುತ್ತೆ, ಅದನ್ನು ಎಕ್ಸ್ಪ್ರೆಸ್ ಆಗಿ ಕಾಚಿ ಬರಬೇಕು. ಅದು ಭೂಮಿ ಒಳಗಡೆ ಮ್ಯಾಗ್ಮ ಅಂತೀವಿ, ಲಾವಾ ರಸ ಅಂತೀವಿ, ಒಳಗಡೆ ಏನು ಕೊತಾ 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 ಕುದಿಯುತ್ತದೆ ಅದು ಮ್ಯಾಗ್ಮ, ಅದು ಲಾವಾ ರಸ. ಇಲ್ಲಿ ಬರೋದು ಇದು ಲಾಲರಸ ಜಲ್ಲು, ಇದು ಇದು ತಂಪು, ಅದು ಬಿಸಿ, ಅದು ಲಾವ, ಇದು ಲಾಲರಸ. ಸರಿ, ಮ್ಯಾಗ್ಮ ಏನಪ್ಪ ಅಂದರೆ ಎಲ್ಲರೂ ಜಾಗ ಸಿಕ್ಕಿದ್ರೆ ಟಕ್ ಅಂತ ಆಚೆ ಬರ್ತದೆ, ಅದೇ ವಾಲ್ಕೆನು ಜ್ವಾಲ. ಹಾಗೆಯೇ ನಮ್ಮೊಳಗಡೆ ಒಂದಷ್ಟು ಭಾವನೆಗಳಿದೆ, ಈ ಭಾವನೆಗಳ ಅವಕಾಶ ಸಿಕ್ತಾಗ ಆಚೆ ಬರ್ತದೆ. ನಾನು ಪಾಠ ಮಾಡ್ತಿದ್ದೆ, ಪಾಠ ಮಾಡಿದ ತಕ್ಷಣ ನಾನು ಪಾಠ ಮಾಡ್ತಾ ಬಿದ್ದೋಗ್ಬಿಟ್ಟು ಬಿದ್ದೋಷ್ಣ ಏನಂತೀರಿ, ಓ ಓ ಬಿದ್ದೋಗ ಅಂತೀರಿ, ಏನಂತೀರಿ, ಅಯ್ಯಯ್ಯೋ ಅಂತೀವಿ ಅಲ್ವೇ, ಅಯ್ಯಯ್ಯೋ ಅಂತೀವಿ. ಈಗ ಆಗ ಆ ಸಂದರ್ಭದಲ್ಲಿ ಅವನಾದಂಥ ಅನುಭವ ಹೇಳಬೇಕಿತ್ತು, ಅವನು ಅದನ್ನ ಅದನ್ನು ಎಕ್ಸ್ಪ್ರೆಸ್ ಮಾಡ್ತಾನೆ, ಅಯ್ಯಯ್ಯೋ ಅಪ್ಪಪ್ಪ ಅಪ್ಪಪ್ಪ ಅಮ್ಮಮ್ಮ ತೂ ಚಿ ಬಲೆ ಬೇ ಶಬಾಷ್ ಇದೆಲ್ಲ ಪದಗಳಲ್ಲಿ ಅವರು ಭಾವಸೂಚಕ ಅವ್ಯಯಗಳಲ್ಲಿ ಅದು ಭಾವಸೂಚಕ ಅವ್ಯಯ. ಬಟ್ ಇಲ್ಲಿ ಯಾವ್ದರ ಭಾವನಾಮಗಳಾಗ್ತವೆ ಅಂದರೆ ಒಂದಷ್ಟು ಫೀಲ್ ಇದೆ, ಯಾವ ಥರ ಆಗ್ತದೆ ಅಂತ ನಾನು ಎಕ್ಸಾಂಪಲ್, ನೀವು ಬಡವ ನೋಡುತ್ತೀರಿ, ಯಾರು ನೋಡಿದ್ದೀರಿ, ಬಡವ ಹೊಡೆದ ಬಡವ ನೋಡಿದ್ದೀರಾ, ನಿಮ್ಗೆ ಅನುಭವ ಬಂದಿರುತ್ತೆ, ನಿಮ್ಮ ಬಡತನದ ಅನುಭವ ಇದೆ, ಬಡತನದ ಅನುಭವ ನಿಮಗಿದೆ, ಹೊಟ್ಟೆ ಹಸಿವು ಗೊತ್ತು ನಿಮಗೆ, ಹೊಟ್ಟೆ ಹಸಿವಿನ ಬರ್ಬರತೆ ನೋವು ಗೊತ್ತು ನಮಗೆ. ಓಕೆ, ಈಗ ಮುಕೇಶ್ ಅಂಬಾನಿ ಮೊಮ್ಮಗಳು ಹೊಟ್ಟೆ ಹಸಿವು ಗೊತ್ತ ಅವಳಿಗೆ, ಈಗ ಎಕ್ಸಾಂಪಲ್ ಮೈಸೂರು ಮಹಾರಾಜರ ಮಗು ಆಯ್ತಪ್ಪ, ಅವನಿಗೆ ನಾಳೆ ತಿರುಪೇ ಇರ್ಬೇಕು, ಮೈಸೂರು ಮಹಾರಾಜರ ಮಗು ಅವ್ನು ಹುಟ್ಟುತ್ತಾನೆ ಆದರೂ ಶ್ರೀಮಂತ. ಯಾಕೆ ಅಂದರೆ ಅವ್ರು ಶ್ರೀಮಂತರೇ ಅವರು. ಆ ಮಗುವಿಗೆ ಸುಮ್ಮನೆ ನೀನು ಎಲ್ ಕೆ ಜಿ ಓದ ಮಗುಗೆ ಧೀರಬಾಯಿ ಅಂಬಾನಿ ಮೊಮ್ಮಗು ಅಥವಾ ಮುಕೇಶ್ ಅಂಬಾನಿ ಮೊಮ್ಮಗು ಕರೆದ್ಬಿಟ್ಟು ಏನಪ್ಪ ನೀವು ಹೊಟ್ಟೆ ಹಸಿವು ಅಂದರೆ ಅವನು ಹೊಟ್ಟೆ ಇದೆಯೋ ಇಲ್ಲ ಅಂತ ಗೊತ್ತಿಲ್ಲ ಪಾಪಿಗೆ, ಹಸಿವೆ ಗೊತ್ತಾಗ್ತದೆ. ಹಾಗಾಗಿ ಇದು ಭಾವನಾಮ ಹೇಳ್ತದೆ ಅಂದರೆ
ಬಡವ ಎನ್ನುವುದರ ಭಾವನಾಮ ಬಡತನ. ಯಾಕೆಂದ್ರೆ ಅದರ ಭಾವ ಉತ್ತಮಗೆ ಬಡವನ ಭಾವನಾಮ ಯಾವುದು? ಬಡತನ, ಸಿರಿತನ, ಉಂಬತನ, ಅಲೆಮಾರಿತನ, ಜಾಣದ ಭಾವತನ, ಜಾಣ್ಮೆ, ಹಿರಿಮೆ, ಗಿರಿಮೆ, ಬಿಳಿಯದರ ಭಾವ ಬಿಳುಪು, ಕರಿಯದರ ಭಾವ ಕಪ್ಪು, ಇವೆಲ್ಲವೂ ಕೂಡ ಏನು? ಭಾವನಾಮಗಳು. ಭಾವನಾಮಗಳು ಯಾವಾಗಲೂ ತನ್ನ ಮೂಲ ರೂಪದ ಭಾವಗಳನ್ನು ವ್ಯಕ್ತಪಡಿಸ್ತವೆ. ಇದು ಭಾವನಾಮ. ಇದಾದ ಮೇಲೆ ಬಹಳ ಮುಖ್ಯವಾಗಿರ್ತಕ್ಕಂಥ ಅಂದರೆ ಇದಕ್ಕೆ ನಾವು ದಿಗ್ವಾಚಕಗಳು ಎಂದು ಕರೆಯುತ್ತೇವೆ. ಇವರು ಸಂದ ಬರ್ತೀನಿ. ದಿಗ್ವಾಚಕ ಊ ಈ ಪೂ ಆ ದ ನೈ ಪ ವಾಲ್ ಸೂತ್ರ ಇದೆ. ಊ ಈ ಪು ಆದ ನೈ ಪ ವಾಲ್ ಊ ಈ ಪು ಆ ದ ನೀ ಪ ವಾಲ್. ಇದಕ್ಕೇನಂತಾರೆ? ಉತ್ತರ, ಈಶಾನ್ಯ, ಪೂರ್ವ, ಆಗ್ನೇಯ, ದಕ್ಷಿಣ, ನೈಋತ್ಯ, ಪಶ್ಚಿಮ, ವಾಯುವ್ಯ, ಇಷ್ಟು ಎಂಟು ದಿಕ್ಕುಗಳು. ಇದೆಂಟು ದಿಕ್ಕಾದ್ಮೇಲೆ ಇನ್ನೆರಡು ದಿಕ್ಕು ಯಾವುದು ಅಂದರೆ ಮೇಲೆ ಮತ್ತು ಕೆಳಗೆ. ಹೀಗೆ ಎಂಟು ಪ್ಲಸ್ ಎರಡು ಹತ್ತು ದಿಕ್ಕುಗಳಿದೆ. ಈ ಹತ್ತು ದಿಕ್ಕುಗಳನ್ನು ನಾವು ದಶ ದಿಕ್ಕುಗಳು ಎಂದು ಕರೆಯುತ್ತೇವೆ. ಯಾವುದಿದು? ದಶ ದಿಕ್ಕುಗಳು. ಇದಕ್ಕೆ ನಾವು ದಿಗ್ವಾಚಕಗಳು ಎಂದು ಕರೆಯುತ್ತೇವೆ. ಇದಾದ್ಮೇಲೆ ನೆಕ್ಸ್ಟ್ ಬಹಳ ಮುಖ್ಯವಾದ ಅಂಶ ಮುಂದಿನ ತರಗತಿ ನೋಡೋಣ. ಅದ್ಯಾವುದು ಅಂತಂದರೆ ಸರ್ವನಾಮಗಳು. ಇಂಗ್ಲೀಷ್ನಲ್ಲಿ ಇದಕ್ಕೆ ನಾವು ಪ್ರನೌನ್ ಅಂತ ಕರೀತೇವೆ, ಸರ್ವನಾಮಗಳು. ಅದಕ್ಕೆ ಇಂಗ್ಲೀಷಲ್ಲಿ ಪ್ರನೌನ್ ಅಂತಾರೆ. ಸರ್ವನಾಮಗಳ ವಿಶೇಷ ಏನಪ್ಪ ಅಂದರೆ ಜಗತ್ತಿನ ಯಾವುದೇ ಭಾಷೆಯಲ್ಲಿಯೂ ಸಹ ಸರ್ವನಾಮಗಳನ್ನು ಬೇರೆ ಕಡೆಯಿಂದ ತೆಗೆದುಕೊಳ್ಳುವುದಕ್ಕೆ ಬರೋ ಮಾಡಿಕೊಳ್ಳುವುದಕ್ಕೆ ಆಗುವುದಿಲ್ಲ. ಅವು ಆಯಾಯ ಭಾಷೆಯ ಮೂಲ ರೂಪಗಳೇ ಆಗಿರುತ್ತವೆ. ಮುಂದೆ ಯಾವುದು? ಸರ್ವನಾಮಗಳು. ಸ್ನೇಹಿತರು, ನಾವೀಗ ಸರ್ವನಾಮಗಳ ಬಗ್ಗೆ ನೋಡೋಣ. ಸರ್ವನಾಮಗಳು ಎಂದರೆ ಆಂಗ್ಲ ಭಾಷೆಯಲ್ಲಿ ಪ್ರನೌನ್ ಅಂತ ಕರೀತಾರೆ. ಜಗತ್ತಿನ ಯಾವುದೇ ಭಾಷೆಯಲ್ಲಿಯೂ ಸಹ ಸರ್ವನಾಮಗಳನ್ನು ಬೇರೆ ಭಾಷೆಯಿಂದ ಬಾರೋ ಮಾಡಲಿಕ್ಕೆ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಈಗ ದಫೇದಾರ್, ಅಮರ್ದಾರ್, ಶ್ರೇಷ್ಠದಾರ್, ಶೇಖ್ದಾರ್, ಚುಡಿದಾರ್, ಹೆಣ್ಮಕ್ಳ ಚುಡಿದಾರ್ ಎಲ್ಲ ಯಾವುದೋ ಹಿಂದೂಸ್ತಾನಿ ಪದ, ಬಟ್ ಹಾಕೊಳ್ಳೋರು ಮಾತ್ರ ನಾವು. ಈಗ ಚೌ ಚೌ ಬಾತು ತಗೊಂಡ್ರೆ ಚೌ ಚೌ ಚೀನಿ ಪದ, ಬಾತು ಮರಾಠಿ ಪದ, ಮಾಡೋರು ಮಾತ್ರ ನಾವು. ವಾಂಗಿ ಮರಾಠಿ ಪದ, ವಾಂಗಿ ಹಿಂದಿ ಪದ, ಮರಾಠಿ ಬಾತು, ತಿನ್ನೋರು ನಾವು. ನೋಡಿ, ವಾಂಗಿ ಬಾತ್, ಚೌಚೌ ಬಾತ್, ಕೇಸರಿ ಬಾತ್, ಎಲ್ಲ ಪದಗಳು ಕೂಡ ಬೇರೆ ಬೇರೆ ಭಾಷೆ ಇದೆ. ಹೀಗಾಗಿ ಅದನ್ನು ನಾವು ಬೇರೆ ಬೇರೆ ಭಾಷೆಯನ್ನು ತಗೋತೀವಿ ನಾವು. ಅಂದರೆ ಸಾಮಾನ್ಯ ನಾಮಪದಗಳನ್ನು, ಕ್ರಿಯಾಪದಗಳನ್ನು ಕೆಲವು ಸಾರಿ ಬೇರೆ ಭಾಷೆಯನ್ನು ತೆಗೆದುಕೊಂಡಿದ್ದೀವಿ. ಆದರೆ ಸಹಜವಾಗಿ ಸರ್ವನಾಮಗಳನ್ನು ಯಾವುದೇ ಭಾಷೆಯೂ ಸಹ ಬೇರೆ ಭಾಷೆ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನೋಡಿ, ಸರ್ವನಾಮಗಳು. ಈ ಸರ್ವನಾಮವನ್ನು ನಾವು ಮೂಲತಃ ನಾಲ್ಕು ರೂಪದಲ್ಲಿ ನೋಡ್ತೇವೆ. ಇದರಲ್ಲಿ ಮೊದಲನೆಯದಪ್ಪ ಅಂತಂದರೆ ಪುರುಷಾರ್ಥಕ ಸರ್ವನಾಮ. ಪುರುಷಾರ್ಥಕ ಸರ್ವನಾಮ ಕರಿತೀವಿ ನಾವು. ಪುರುಷಾರ್ಥಕ ಸರ್ವನಾಮಗಳು ಪಿ ಪಿ, ಇಂಗ್ಲೀಷಲ್ಲಿ ಪಿ ಪಿ ಅಂತ ಕರಿತೀವಿ. ಪಿ ಪಿ ಅಂದರೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಲ್ಲ, ಊದೋ ಪಿ ಪಿನೂ ಅಲ್ಲ. ಯಾವುದು ಪುರುಷಾರ್ಥಕ ಸರ್ವನಾಮಗಳು ಅಂತಂದರೆ ನೋಡಿ, ಅದರಲ್ಲಿ ಮೊದಲನೇದು ಪುರುಷಾರ್ಥಕ ಸರ್ವನಾಮ, ಎರಡನೇದು ಆತ್ಮಾರ್ಥಕ ಸರ್ವನಾಮ, ಮೂರನೆಯದು ಪ್ರಶ್ನಾರ್ಥಕ ಸರ್ವನಾಮ, ನಾಲ್ಕನೆಯದು ನಿರ್ದೇಶನಾರ್ಥಕ ಸರ್ವನಾಮಗಳು ಡಿ ಪಿ ಅಂತ ಕರೀತಾರೆ. ಬೇಕಿನಲ್ಲಿ ದಿಲ್ ಪಸಂದ್ ಕೊಡ್ತಾರೆ ಡಿ ಪಿ ಅಂದರೆ. ಇಲ್ಲಿ ಡಿ ಪಿ ಅಂದರೆ ಡೈರೆಕ್ಟಿವ್ ಪ್ರನೌನ್ ಅಂತ ಕರೀತಾರೆ. ಈ ಬರೋಣ, ಪುರುಷಾರ್ಥಕ ಸರ್ವನಾಮಗಳು ಯಾವುದು? ಇದರಲ್ಲಿ ಒಟ್ಟು 128 ಪ್ರಶ್ನೆಗಳು ಕೇಳಲಿಕ್ಕೆ ಸಾಧ್ಯ ಇದೆ. ಎಷ್ಟಿದೆ? 128 ಕ್ವಶನ್ಸ್ ಬರ್ತವೆ. ಅಷ್ಟು ನೀವು ಮಾಡ್ಕೋಬೋದು, ಬಟ್ ಎಫ್ ಡಿ ಎನಲ್ಲಿ ಅವ್ರು ಕೇಳೋದೆ 70-75 ಪ್ರಶ್ನೆ. ನೀವು 128 ಪ್ರಶ್ನೆ ನೀವೇ ಮಾಡ್ಕೊಂಡ್ಬಿಟ್ರೆ ಇನ್ನೆಲ್ಲಿದೆ ಎಲ್ಲವೂ ನಿಮಗೆ ಗೊತ್ತಾಗಿಬಿಡುತ್ತೆ. ಈ ಬರೋಣ, ಪುರುಷಾರ್ಥಕ ಸರ್ವನಾಮವನ್ನು ನಾವು ಈ ರೀತಿ ಒಂದು ಬಾಕ್ಸಲ್ಲಿ ನೋಡೋಣ, ಒಂದು ಕಾಲಮ್ ಮಾಡ್ಕೊಂಡು ನೋಡಿ. ಇದು ಪುರುಷ, ಇದು ಏಕವಚನ, ಇದು ಬಹುವಚನ. ಪುರುಷ, ಏಕವಚನ, ಬಹುವಚನ ನೋಡ್ಕೊಂಡ್ರ ಮತ್ತೊಮ್ಮೆ ಕೇಳಿಸ್ಕೊಡಿ. ಪುರುಷ ಅಂತೀವಿ, ಏಕವಚನ ಮತ್ತು ಬಹುವಚನ. ಯಾವ ಪುರುಷದಲ್ಲಿ? ಉತ್ತಮ ಪುರುಷ, ಮಧ್ಯಮ ಪುರುಷ, ಪ್ರಥಮ ಪುರುಷ. ಮತ್ತೊಮ್ಮೆ ಕೇಳಿಸ್ಕೊಡಿ, ಉತ್ತಮ ಪುರುಷ, ಮಧ್ಯಮ ಪುರುಷ ಮತ್ತು ಪ್ರಥಮ ಪುರುಷ ಎಂದು ಕರೆಯುತ್ತೇವೆ. ನೋಡಿ, ಇಂಗ್ಲೀಷಲ್ಲಿ ಇದನ್ನೇ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್ ಆ್ಯಂಡ್ ಥರ್ಡ್ ಪರ್ಸನ್.
ಇಂಗ್ಲಿಷಲ್ಲಿ ಕನ್ಫ್ಯೂಷನ್ಸ್ ಕಡಿಮೆ ಇದೆ. ಯಾಕೆಂತಾರೆ ಅವರು ಫಸ್ಟ್ ಪರ್ಸನ್ ಐ ಅಂಡ್ ವಿ, ಫಸ್ಟ್ ಪರ್ಸನ್ ಯು ಸೆಕೆಂಡ್ ಪರ್ಸನ್, ಹಿ ಶೀ ಇಟ್ ದಟ್ ದೆಮ್ ಎಲ್ಲ ಏನು ಥರ್ಡ್ ಪರ್ಸನ್. ಥರ್ಡ್ ಪರ್ಸನ್ಗೆ ಇಂಗ್ಲಿಷಲ್ಲಿ ಬೆಲೆ ಇಲ್ಲ. ಯಾಕೆ ಬೆಲೆ ಇಲ್ಲ ಕೇಳಿಸ್ಕೊಳ್ಳಿ. ಗಂಡ ಹೆಂಡತಿ ಇಬ್ರು ಜಗಳ ಆಡ್ತಿದ್ದಾರೆ ರೋಡಲ್ಲಿ ಬಂದ್ಬಿಟ್ಟು ಮತ್ತೆ ಇನ್ಯಾವನ ಬಿಡ್ಸಕ್ಕೆ ಬಂದರೆ ಗಂಡ ಅಂತಾನೆ ನೀವು ಥರ್ಡ್ ಪರ್ಸನ್ ಎದ್ದೋ ಅಂತ. ಥರ್ಡ್ ಪರ್ಸನ್ ಬಂದರೆ ಪ್ರಾಬ್ಲಮ್ ಅಲ್ಲ, ಇಲ್ಲಿ ಗಂಡ ಹೆಂಡತಿ ಮುಂದೆ ಆ ಥರ್ಡ್ ಪರ್ಸನ್ಗೆ ಬೆಲೆ ಇಲ್ಲ, ಅವನು ಮೂರನೇ ವ್ಯಕ್ತಿ ಆಗ್ಬಿಡ್ತಾನೆ. ಕನ್ನಡದಲ್ಲಿ ಥರ್ಡ್ ಪರ್ಸನ್ ಇಂಪಾರ್ಟೆಂಟ್. ಅವನು ಯಾಕೆ ನಾವು ಪ್ರಥಮ ಪುರುಷ ಅಂತ ಕರಿತೀವಿ ಅಂದರೆ ನೋಡಿ, ನಾನು ನಾವು ಉತ್ತಮ, ನಾನು ಉತ್ತಮ, ನಾವು ಉತ್ತಮ, ಅದು ಉತ್ತಮ ಪುರುಷ. ಯಾರ್ಯಾದರೂ ಸಹ ನಾನು ಉತ್ತಮ ಅಂತೀವಿ. ಓಕೆ, ಮೊದಲು ನಾನು ಸಹಜವಾಗಿ ನಾನು ಮತ್ತು ನಾವು ಅಂತೀವಿ. ಓಕೆ, ಹಾಗಾಗಿ ನಾನು ನಾವು ಉತ್ತಮ ಪುರುಷ, ನಾನು ಸರಿ ಇದ್ದೇನೆ, ನಾನು ಚೆನ್ನಾಗಿದ್ದೇನೆ. ಕೇಳಿಸ್ಕೊಳ್ಳಿ, ನಾನು ಚೆನ್ನಾಗಿದ್ದೇನೆ ಎನ್ನುವುದು ಆತ್ಮವಿಶ್ವಾಸ. ನಾನೊಬ್ಬನೇ ಚೆನ್ನಾಗಿದ್ದೇನೆ ಎಂದರೆ ಅದು ಆತ್ಮ ಪ್ರಶಂಸೆ ಆಗ್ತದೆ, ಅಹಂಕಾರ ಆಗ್ತದೆ. ನಾನು ಎನ್ನುವುದು ಮತ್ತು ನಾವು ಎನ್ನುವುದು ಉತ್ತಮ ಪುರುಷ. ಆಮೇಲೆ ಇದರಲ್ಲಿ ಇದಕ್ಕೊಂದು ಮಗು ಇದೆ, ನಾನು ಅದು ಮಗು ನನ್ನ, ನಾವು ಅದು ಮಗು ಏನು ನಮ್ಮ ಅಂತ. ನಾನು ನನ್ನ, ನಾವು ನಮ್ಮ. ಆಮೇಲೆ ಮಧ್ಯಮ ಪುರುಷ, ನೀನು ನೀವು. ಮಧ್ಯಮ ಪುರುಷ ಏನು? ನೀನು ನೀವು, ಸೆಕೆಂಡ್ ಪರ್ಸನ್ ಅದು. ಇದ್ರ ಮಗು ಯಾವುದು? ನಿನ್ನ. ಇದು ನಿಮ್ಮ, ನೀನು ನೀವು, ನಿನ್ನ ನಿಮ್ಮ, ನಿಮ್ಮ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರಿ ಅಂತ ಬರೀತಾರೆ. ಹಾಗಾಗಿ ನಾನು ನಾವು ಉತ್ತಮ, ನೀನು ನೀವು ಮಧ್ಯಮ. ಪ್ರಥಮ ಪುರುಷ ಯಾವುದು ಅಂದರೆ ಥರ್ಡ್ ಪರ್ಸನ್, ಅವನು ಅವರು, ಅವಳು ಅವರು. ಕೆಲವು ಬರೆದಿಲ್ಲ ಕೇಳಿಸ್ಕೊಡಿ. ಅವನು ಅವರು, ಅವಳು ಅವರು, ಇವನು ಇವರು, ಇವಳು ಇವರು, ಅದು ಅವು, ಇದು ಇವು. ಅದು ಬರದೇ ಬಿಟ್ಟಿದೆ ಕೇಳಿಸ್ಕೊಳ್ಳಿ. ಇವನು ಆಮೇಲೆ ಇವರು, ನೆಕ್ಸ್ಟ್ ಇವಳು ಇವರು, ಇದು ಬರೀ ಅದು ಮತ್ತೆ ಅವು, ಇದು ಇವು. ನೋಡಿ, ಇವೆಲ್ಲವೂ ಕೂಡ ಏನಾಗ್ತದೆ? ಪ್ರಥಮ ಪುರುಷಕ್ಕೆ ಬರ್ತದೆ. ಮತ್ತೊಮ್ಮೆ ಕೇಳಿಸ್ಕೊಳ್ಳಿ, ನಾನು ನಾವು ಉತ್ತಮ, ನೀನು ನೀವು ಮಧ್ಯಮ, ಅವನು ಅವರು, ಅವಳು ಅವರು, ಇವನು ಇವರು, ಇವಳು ಇವರು, ಅದು ಅವು, ಇದು ಇವು. ಇವೆಲ್ಲವೂ ಪ್ರಥಮ ಪುರುಷ ಆಗ್ತದೆ. ಸರ್, ಗೊಂದಲ ಹೇಗೆ ಅದನ್ನ ಸರಿಪಡಿಸ್ಕೊಳ್ಳೋದು ಹೇಗೆ ಅಂದರೆ, ನಾನು ಉತ್ತಮ, ನೀನು ಮಧ್ಯಮ, ಅವನು ಪ್ರಥಮ ಅಂತಿಮ. ಈಗ ಈ ಪ್ರಥಮ ಅನ್ನೋದನ್ನ ಯಾಕೆ ಇದನ್ನು ಪ್ರಥಮ ಅಂತ ಕರಿಬೇಕು? ಇದನ್ನು ನಾವು ತೃತೀಯ ಅಂತ ಯಾಕೆ ಕರಿಬಾರ್ದು? ಪ್ರಥಮನೇ ಏನು ಕೊಡಬೇಕು ಅವನು ಅನ್ನೋದು ಅಂದರೆ, ಒಂದು ಕ್ರಿಯೆ ಮೇಲೆ ಅದನ್ನು ಡಿಫೈನ್ ಮಾಡ್ತೀನಿ ಕೇಳಿಸ್ಕೊಳ್ಳಿ. ನಾನೀಗ ನರೇಂದ್ರ ಮೋದಿ ಬಗ್ಗೆ ಪಾಠ ಮಾಡ್ತಿದ್ದೆ, ಎ ಪಿ ಜೆ ಅಬ್ದುಲ್ ಕಲಾಂ ಬಗ್ಗೆ ಪಾಠ ಮಾಡ್ತಿದ್ದೆ, ನಾನು ಕೊರೋನಾ ವೈರಸ್ ಬಗ್ಗೆ ಪಾಠ ಮಾಡ್ತಿದ್ದೆ, COVID-19 ಬಗ್ಗೆ ಪಾಠ ಮಾಡ್ತಿದ್ರೆ, ನಾನು ಪಾಠ ಮಾಡ್ತಿದ್ದೀನಿ ಉತ್ತಮ. ಕೇಳಿಸ್ಕೊಳ್ಬೇಕಲ್ಲ, ನಾನು ಉತ್ತಮ ಯಾರ ಬಗ್ಗೆ ಮಾತಾಡ್ತಿದ್ದೀನೋ ಕೇಳಿಸ್ಕೊಳ್ಳಿ. ನಾನು ಉತ್ತಮ, ನನ್ನ ಮಾತನ್ನು ಯಾರು ಕೇಳಿಸ್ಕೊತಾ ಇದ್ದೀರೋ ನೀವು ಮಧ್ಯಮ. ನಾನು ಉತ್ತಮ, ನನ್ನ ಮಾತನ್ನು ಕೇಳಿಸ್ಕೊಳ್ತಕ್ಕಂಥವರು ಮಧ್ಯಮ, ಯಾರ ಬಗ್ಗೆ ಪಾಠ ಮಾಡ್ತಿದ್ದೀನೋ ಅವನೇ ಪ್ರಥಮ. ನಾನು ನರೇಂದ್ರ ಮೋದಿ ಬಗ್ಗೆ ಪಾಠ ಮಾಡ್ತಿದ್ರೆ ನರೇಂದ್ರ ಮೋದಿ ಏನು ಪ್ರಥಮ. ಯಾಕೆ ಅಂದರೆ ನರೇಂದ್ರ ಮೋದಿನೇ ಇಲ್ಲಪ್ಪ ಯಾರ ಬಗ್ಗೆ ಪಾಠ ಮಾಡೋಣ? ಈಗ ನನಗೆ ಕೊರೋನಾ ವೈರಸ್ ಬಗ್ಗೆ ಪಾಠ ಮಾಡ್ತೀನಿ ಅಂದ್ಕೊಂಡು, COVID-19 ಬಗ್ಗೆ ಪಾಠ ಮಾಡ್ತೀನಿ, ಲಾಕ್ಡೌನ್ ಬಗ್ಗೆ ಪಾಠ ಮಾಡ್ತಿದ್ರೆ, ನಾನು ಉತ್ತಮ, ಕೇಳಿಸ್ಕೊಳ್ಳೋರು ಮಧ್ಯಮ, COVID-19 ಕರೋನಾ ವೈರಸ್. ಕರೋನಾ ವೈರಸ್ ಬರಲಿಲ್ಲಪ್ಪ ಅಜ್ಜಿ ಈ ಒಂದು ಜಗತ್ತಿಗೆ, ನಾವ್ಯಾಕೆ ಲಾಕ್ಡೌನ್ ಆಗ್ತಿದ್ವಿ? ನಾವ್ಯಾಕೆ ವಿಡಿಯೋ ಮಾಡಿ ಕಳಿಸ್ತಿದ್ವಿ? ಲೈವ್ ಆಗಿ ಬಂದು ಕೂತ್ಕೊಂಡು ಪಾಠ ಕೂತ್ಕೊತಿದ್ರಿ, ನಾವು ಅಷ್ಟೇ ಲೈವ್ಲಿಯಿಂದ ಪಾಠ ಮಾಡ್ತಿದ್ವಿ. ಓಕೆ, ಹಾಗಾಗಿ ಈ ಲೈವ್ಲಿ ಸತ್ತೋಗಿ ಬರೀ ಲೈವೇ ಉಳ್ಕೊಳ್ಳದೆ ಈ ರೀತಿ ವಿಡಿಯೋ ಕಳಿಸೋ ವ್ಯವಸ್ಥೆ ಯಾಕೆ ಬಂತು ಅಂದರೆ ಈ ಕೊರೋನಾ ಈ ಲಾಕ್ಡೌನ್ ಆಗಿದ್ದರಿಂದ. ಹಾಗಾಗಿ ಲಾಕ್ಡೌನ್ ಬಗ್ಗೆ ಪಾಠ ಮಾಡ್ತಿದ್ದೀನಿ. ಲಾಕ್ಡೌನ್ ಏನು ಇಲ್ಲಿ ಪ್ರಥಮ ಪುರುಷ ಆಗ್ತದೆ. ಅರ್ಥ, ಯಾರು ಹೇಳುತ್ತಾರೆಯೋ ಅದು ಉತ್ತಮ, ಯಾರು ಕೇಳಿಸ್ಕೊತಾರೋ ಅವನು ಮಧ್ಯಮ, ಯಾರ ಬಗ್ಗೆ ಹೇಳ್ತಿದ್ದೀವೋ ಅದು ಪ್ರಥಮ ಆಗ್ತದೆ. ಈಗ ಕೇಳಿಸ್ಕೊಳ್ಳಿ, ನಾನು ನನ್ನ ಬಲಗೈ ಬಗ್ಗೆ ಎಡಗೈ ಹೇಳ್ತೀನಿ, ನನ್ನ ಎಡಗೈ ಸರಿ ಇಲ್ಲ ಅಂದೆ, ಆಗ ಇದು ಪ್ರಥಮ, ಇದು ಮಧ್ಯಮ, ಇದು ನಾನು ಸರಿ, ಇದು ಉತ್ತಮ, ಇದು ಮಧ್ಯಮ,
ಮತ್ತೊಂದು ಯಾರ ಬಗ್ಗೆ ಅಂತ ಪ್ರಥಮ ಆಗ್ತದೆ. ನೋಡಿ, ನಾನು ನನ್ನ ಬಲಗೈ ಬಗ್ಗೆ ನೀವು ಚೇಂಜ್ ಮಾಡ್ಕೊಡ್ತೀನಿ, ನನ್ನ ಬಲಗೈ ಬಗ್ಗೆ ಎಡಗೈ ಹೇಳಿದೆ, ನನ್ನ ಬಲಗೈ ಬಗ್ಗೆ ಎಡಗೈ, ಇದು ಎಡಗೈ ಇದು ಬಲಗೈ, ನೀವು ಉಂಟೆ ಕಾಣ್ತಿರ್ಬೋದು ಅಷ್ಟು ಕೇಳಿಸ್ಕೊಳ್ಳಿ, ಬಟ್ ನಿಮ್ದು ಬಲಗೈ ಬಲಗೈನೇ ಎಡಗೈ ಎಡಗೈ ಅಂತ ಅದೇನು ಚೇಂಜ್ ಆಗಲ್ಲ. ಓಕೆ, ನನ್ನ ಬಲಗೈ ಬಗ್ಗೆ ಎಡಗೈ ಹೇಳಿದ್ರೆ ನಾನು ಹೇಳ್ತಾ ಇದ್ದೀನಿ ಮಧ್ಯಮ, ನಾನು ಹೇಳ್ತಿದ್ದೀನಿ ಮಧ್ಯಮ, ಈ ಎಡಗೈ ಏನು ಉತ್ತರ ಕೇಳಿಸ್ಕೊಳ್ಳಿ, ಸಾರಿ, ನಾನು ಉತ್ತಮ ಇದು ಮಧ್ಯಮ ಇದು ಪ್ರಥಮ. ಈ ಪೆನ್ ಬಗ್ಗೆ ಹೇಳಿದ್ರೆ ಈ ಪೆನ್ ಚೆನ್ನಾಗಿದೆ ಅಂದರೆ ಈ ಪೆನ್ನು ಚೆನ್ನಾಗಿ ಅಂತ ನಿಮ್ಗೆ ಹೇಳಿದ್ರೆ, ಓಕೆ, ನಾನು ಉತ್ತಮ ನೀವು ಮಧ್ಯಮ ಈ ಪೆನ್ನೇನು ಸರ್ ಪ್ರಥಮ. ಯಾಕೆಂದರೆ ಈ ಪೆನ್ನೇ ಇದೆ ಅಂದರೆ ನಾವು ಹೇಳಲಿಕ್ಕೆ ಸಾಧ್ಯವಿಲ್ಲ. ಕೆಲವು ಸಾರಿ ನಮ್ಮ ಬಗ್ಗೆ ನಾವು ಹೇಳ್ಕೊಂಡ್ರೆ ಐ ಆಮ್ ಎ ಸ್ಟುಪಿಡ್ ಅಂದರೆ, ಐ ಆಮ್ ಎ ಸ್ಟುಪಿಡ್ ಅಂದ ತಕ್ಷಣ ಎಲ್ಲಿ ಹೇಳಿದ್ರೆ ಸ್ಟುಪಿಡ್ ಅಂದ್ಬಿಟ್ಟು ಸರಿ ಇಲ್ಲ ತಪ್ಪು ಮಾಡಿಬಿಟ್ಟಿದ್ದೆ. ಯಾವಾಗ ನಾನೆಲ್ಲೋ ಒಬ್ಬನೇ ಕೂತ್ಕೊಂಡು ನನ್ನ ಬಗ್ಗೆ ನಾನೇ ಬೈಕೊಂಡ್ರೆ ನನ್ನ ಬಗ್ಗೆ ನಾನೇ ಹೇಳ್ಕೊಂಡ್ರೆ ನಾನೇ ಉತ್ತಮ ನಾನೇ ಮಧ್ಯಮ ನಾನೇ ಪ್ರಥಮ. FTA ಒಂದು ಮಾರ್ಕ್ಸ್ ಹೊರಟೋಗಿದೆ, ಬೇಜಾರಾಯಿತು, ಮನೆಗೆ ಹೋದ್ರಿ ಬೋಲ್ಟ್ ಹಾಕೊಂಡ್ರಿ, ಹೆಣ್ಮಕ್ಳು ಬೋಲ್ಟ್ ಹಾಕೊಂಡ್ರೆ ಭಯ, ಹೆಣ್ಮಕ್ಳು ಬೋಲ್ಟ್ ಹಾಕೊಂಡ್ರೆ ಗೊತ್ತಲ್ಲ ಯಾರು ಸಾಯಲ್ಲ ಅಂತ, ಅದು ಬೋಲಿ ಮನೆ ಬೇಜಾರಾಯಿತು, ಅಥವಾ ಎಂತ ಕೆಲಸ ಆಯಿತು ಅಂತ ಕಣ್ಣಲ್ಲಿ ಒಂದು ತೊಟ್ಟು ಒಂದು ಹನಿ ನೀರು ಬಂತು, ಅಥವಾ ತುಂಬ ತಪ್ಪು ಮಾಡಿ ಓದ್ಬೇಕಂತ ಅನ್ನಿಸ್ತು. ನಾನೇ ಉತ್ತಮ ನಾನೇ ಮಧ್ಯಮ ನಾನೇ ಪ್ರಥಮ, ಈ ಮೂರು ನಾವೇ ಹಾಕ್ತೀವಿ. ಇಷ್ಟು ಯಾವುದು ಅಂದರೆ ಉತ್ತಮ ಪುರುಷ, ಮಧ್ಯಮ ಪುರುಷ, ಪ್ರಥಮ ಪುರುಷ. ಈಗ ನೋಡಿ ಪ್ರಶ್ನೆ ಏನು ಕೇಳ್ತಾರೆ ಅಂದರೆ ಉತ್ತಮ ಪುರುಷ ನಾನು ಎಂಬುದು, ನೋಡಿ ಪ್ರಶ್ನೆ ಬರ್ತದೆ, ನಾನು ಎಂಬುದು ಯಾವ ಪುರುಷ? ಉತ್ತರ, ನಾನು ಎಂಬುದು ಉತ್ತಮ ಪುರುಷ. ನಾನು ಎಂಬುದು ಯಾವ ವಚನ ಅಂದರೆ ನಾನು ಎಂಬುದು ಏಕವಚನ. ನಾನು ಎಂಬುದು ಯಾವ ಪುರುಷದ ಯಾವ ವಚನದಲ್ಲಿ ಯಾವ ಲಿಂಗವನ್ನು ಹೊಂದುತ್ತದೆ ಅಂತಂದರೆ ಆಪ್ಷನ್ ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗ ಯಾವುದು ಅಲ್ಲ ಅಂತ ಕೊಡ್ತಾರೆ. ಹಾಗೇನು ಮಾಡ್ತೀರಿ, ಗಂಡು ಮಕ್ಕಳು ಉತ್ತರ ಬರೆಯುವಾಗ ಪುಲ್ಲಿಂಗ ಬರೀತೀರಿ, ಹೆಣ್ಣು ಮಕ್ಕಳು ಸ್ತ್ರೀಲಿಂಗ ಬರೀತೀರಿ. ಯಾಕೆ? ನಾನು ಓದ್ಕೊಂಡಿರ್ತೀರಲ್ಲ, ಅಲ್ಲಿ ನಾನು ಎನ್ನುವುದು ವಚನವಿದೆಯೇ ಹೊರತು ಲಿಂಗ ಪರಿಭಾವನೆ ಬರುವುದಿಲ್ಲ. ನಾನು ಎನ್ನುವುದು ಎಕ್ಸಾಂಪಲ್, ನಾನು ಪುಲ್ಲಿಂಗ, ನಾನು ಯೋಗೀಶ ಅಂತೀನಿ, ಹುಡುಗಿ ನಾನು ಯಾರು ಲೇಖನ ಅಂದರೆ ಒಂದು ನಾಯಿ, ನಾನು ನಾಯಿ ಅಂತ ಹೇಳುತ್ತೆ ಅಂದರೆ ನಾಯಿ ನಪುಂಸಕಲಿಂಗ, ಅದು ಹುಡುಗಿ ಸ್ತ್ರೀಲಿಂಗ, ನಾನು ಪುಲ್ಲಿಂಗ. ಹೀಗಾಗಿ ನಾನು ಎನ್ನುವುದಕ್ಕೆ ಯಾವ ಲಿಂಗದಲ್ಲಿ ಲಿಂಗ ಪರಿಭಾವನೆ ಬರುವುದಿಲ್ಲ. ನೋಡಿ, ನಾವು ಎನ್ನುವುದು ಇದಕ್ಕೂ ಹಾಗೇನೆ ಲಿಂಗವನ್ನು ಹೇಳಲಿಕ್ಕೆ ಸಾಧ್ಯವಿಲ್ಲ. ವಚನ ಹೇಳ್ಬೋದು, ನೀನು ನೀನು ಎನ್ನುವುದಕ್ಕೂ ಲಿಂಗ ಹೇಳಲಿಕ್ಕಾಗಲ್ಲ, ವಚನ ಹೇಳ್ಬೋದು. ಪುರುಷ ಹೇಳ್ಬೋದು, ಮಧ್ಯಮ ಪುರುಷ ಏಕವಚನ, ಮಧ್ಯಮ ಪುರುಷ ಬಹುವಚನ. ಅವನು ಎನ್ನುವುದು ಯಾವ ಲಿಂಗ? ಇದು ಪುಲ್ಲಿಂಗ ಏಕವಚನ. ಆದರೆ ಅವರು ಅಂತ ಕೊಟ್ಟಾಗ ಯಾವ ಲಿಂಗ ಹೇಳ್ತೀರಿ? ಅದು ಪುಲ್ಲಿಂಗ ಆಗ್ಬೋದು ಅಥವಾ ಸ್ತ್ರೀಲಿಂಗ ಆಗ್ಬೋದು, ನಪುಂಸಕ ಲಿಂಗ ಅಂತೂ ಅಲ್ಲ. ಹಾಗಾಗಿ ಲಿಂಗದಲ್ಲಿ ಗೊಂದಲವಿದೆ, ಅದು ಗಂಡಾದರೂ ಆಗ್ಬೋದು ಹೆಣ್ಣಾದರೂ ಆಗ್ಬೋದು. ಅವಳು ಕೊಟ್ಟರು ಇದು ಪುಲ್ಲಿಂಗ, ಇದು ಸ್ತ್ರೀಲಿಂಗ, ಅವರು ಎನ್ನುವುದು ಯಾವ ಲಿಂಗ ಪರಿಭಾವನೆ ಬರುವುದಿಲ್ಲ. ಇಲ್ಲಿ ಮಾತ್ರ ನೋಡ್ಕೊಳ್ಳಿ, ಈ ನಾಲ್ಕು ಪದಗಳಲ್ಲಿ ನೀವು ಲಿಂಗ ವಚನವನ್ನು ಸ್ಪಷ್ಟವಾಗಿ ಹೇಳ್ಬೋದು. ಅದು ಅಂದರೆ ನಪುಂಸಕಲಿಂಗ ಏಕವಚನ, ಇದು ನಪುಂಸಕಲಿಂಗ ಬಹುವಚನ, ನಪುಂಸಕಲಿಂಗ ಏಕವಚನ, ನಪುಂಸಕಲಿಂಗ ಬಹುವಚನ. ಮೂರು ರೀತಿ ಹೇಳ್ಬೋದು, ಪ್ರಥಮ ಪುರುಷ ಏಕವಚನ ನಪುಂಸಕಲಿಂಗ, ಪ್ರಥಮ ಪುರುಷ ಬಹುವಚನ ನಪುಂಸಕಲಿಂಗ, ಪ್ರಥಮ ಪುರುಷ ಏಕವಚನ ನಪುಂಸಕಲಿಂಗ, ಪ್ರಥಮ ಪುರುಷ ಬಹುವಚನ ನಪುಂಸಕಲಿಂಗ. ಈ ನಾಲ್ಕು ಪದಗಳಿಗೆ ಮಾತ್ರ ನೀವು ಲಿಂಗವನ್ನು ವಚನವನ್ನು ಹೇಳಬಹುದು. ಉಳಿದಂತಹ ಭಾಗದಲ್ಲಿ ಕೆಲವು ಸಾರಿ ಲಿಂಗ ಗೊತ್ತಾಗಲ್ಲ, ಕೆಲವು ಸಾರಿ ನಮಗೆ ಅದು ಪುಲ್ಲಿಂಗವೋ ಸ್ತ್ರೀಲಿಂಗವೋ ಪರಿಭಾವನೆ ಬರುವುದಿಲ್ಲ. ಇದಿಷ್ಟು ಅದರ ಬಗ್ಗೆ ಸರ್ವನಾಮಗಳ ಸಣ್ಣ ಪರಿಚಯ. ಓಕೆ, ಉತ್ತಮ ಪುರುಷ, ಮಧ್ಯಮ ಪುರುಷ, ಪ್ರಥಮ ಪುರುಷ, ನಾನು ನಾವು ಉತ್ತಮ, ನೀನು ನೀವು ಮಧ್ಯಮ, ಅವನು ಅವರು ಅವಳು ಅವರು ಇವನು ಇವರು ಇವಳು ಇವರು ಅದು ಅವು ಇದು ಇವು ಇವೆಲ್ಲವೂ ಕೂಡ ಇಂಗ್ಲೀಷ್ನಲ್ಲಿ ಥರ್ಡ್ ಪರ್ಸನ್ ಅಂತೀರಿ, ನಮ್ಮಲ್ಲಿ ಪ್ರಥಮ ಪುರುಷ ಎಂದು ಕರೆಯುತ್ತೇವೆ. ಇದಿಷ್ಟು ಸರ್ವನಾಮಗಳ ಸರಳ ಪರಿಚಯ ಆಗ್ತದೆ. ಇದಾದ ಮೇಲೆ ನಾವು ಎಲ್ಲಿಗೆ ಹೋಗೋಣ ಅಂತಂದರೆ ಸಂಧಿ ಹೋಗೋಣ. ಇಲ್ಲಿಗೆ ಸಂಧಿ ಮತ್ತು ಸಮಾಸವನ್ನು ಅಧ್ಯಯನ ಮಾಡೋಣ, ಸಂಧಿಗಳು ಮತ್ತು ಸಮಾಸಗಳು.